ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ವೀಕ್ಷಕರೇ, ಎಲ್ರಿಗೂ ಗೊತ್ತಿರುವಂಥದ್ದು ಆರೋಗ್ಯವೇ ಭಾಗ್ಯ ಎನ್ನುವಂಥದ್ದು. ಅಂದರೆ ಆರೋಗ್ಯ ಇದ್ದರೆ ಮಾತ್ರ ನಮಗೆ, ಅಂದರೆ ಇತ್ತೀಚಿನ ದಿನಗಳನ್ನು ನಾವು ಗಮನಿಸಿದರೆ ಆರೋಗ್ಯ ಇದ್ದರೆ ಮಾತ್ರ ಎಲ್ಲವೂ ಅನ್ನುವಂತಹ ಪರಿಸ್ಥಿತಿ ಈಗ ಇರುವಂಥದ್ದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಎಲ್ಲರೂ ಕೂಡ ಈಗ ಸಾಕಷ್ಟು ಒಂದು ದೈಹಿಕ ಆರೋಗ್ಯಕ್ಕೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ. ದೇಹಕ್ಕೆ ಏನಾದರೂ ಕಾಯಿಲೆಗಳು ಅಥವಾ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಂಡರೆ ಕೂಡಲೇ ವೈದ್ಯರಲ್ಲಿಗೆ ಹೋಗ್ತಾರೆ, ವೈದ್ಯರ ಜೊತೆಗೆ ಸಮಾಲೋಚನೆಯನ್ನು ಮಾಡ್ತಾರೆ, ಅದಕ್ಕೆ ಬೇಕಾದಂತಹ ತಪಾಸಣೆಗಳನ್ನು ಪರೀಕ್ಷೆಗಳನ್ನು ಮಾಡಿಕೊಳ್ತಾರೆ, ಜೊತೆಗೆ ಚಿಕಿತ್ಸೆಗಳನ್ನು ಕೂಡ ಪಡೆದುಕೊಳ್ತಾರೆ ಅನ್ನುವಂಥದ್ದು. ಇನ್ನು ಆರೋಗ್ಯದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಎಲ್ಲಿಗೂ ಗೊತ್ತಿರುವಂಥದ್ದು. ಆದರೆ ಮಾನಸಿಕ ಆರೋಗ್ಯಕ್ಕೆ ಯಾರು ಎಷ್ಟು ಒತ್ತನ್ನು ಕೊಡ್ತಾರೆ ಅಂತ ಕೇಳಿದರೆ ಬಹಳಷ್ಟು ಮಂದಿ ಅಂದರೆ ಅದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಕಡಿಮೆ ಇರುವಂಥದ್ದು. ಸೊ ಮಾನಸಿಕ ಆರೋಗ್ಯವನ್ನು ನಾವು ಯಾಕೆ ಕಾಪಾಡಿಕೊಳ್ಬೇಕು ಅಂದರೆ, ಒಟ್ಟು ಮನುಷ್ಯನ ಜೀವನದಲ್ಲಿ ಮಾನಸಿಕ ಆರೋಗ್ಯದ ಒಂದು ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಮಾನಸಿಕ ಆರೋಗ್ಯದ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಡೋದಕ್ಕೆ ವೈದ್ಯರು ಇದ್ದಾರೆ. ಅಂದರೆ ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಸಂಬಂಧಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸೊ ಈ ಎಲ್ಲ ಕಾರ್ಯಕ್ರಮಗಳ ಒಂದು ಬಗ್ಗೆ ವಿವರಗಳು, ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಇದ್ದಾರೆ. ಸೊ ನಮ್ಮ ಜೊತೆಗೆ ಇರುವಂಥವರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಮಾನಸಿಕ ತಜ್ಞರಾಗಿರುವಂತಹ ಡಾಕ್ಟರ್ ಅನಿರುದ್ಧ ಶೆಟ್ಟಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮತ್ತೊಬ್ಬ ಮಾನಸಿಕ ತಜ್ಞರಿದ್ದಾರೆ, ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಮನೋರೋಗ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಇನ್ನು ಈ ಒಂದು ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ದಿವ್ಯ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಇವರು ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಡಾಕ್ಟರ್ ಅನಿರುದ್ಧ ಶೆಟ್ಟಿ, ನಿಮ್ಮಿಂದನೇ ಆರಂಭ ಮಾಡೋದಕ್ಕೆ ಬಯಸ್ತೀನಿ. ಕೇಳ್ತಾ ಇರ್ತೇವೆ ಮಾನಸಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಎಲ್ಲರೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಅಂದರೆ ನಿಮ್ಮ ಒಂದು ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳೋದಿದ್ರೆ ಮಾನಸಿಕ ಆರೋಗ್ಯ ಅಂದರೆ ಏನು ಮತ್ತು ಇದರ ಪ್ರಾಮುಖ್ಯತೆ ಎಷ್ಟಿದೆ ಅನ್ನುವಂಥದ್ದು? ಮೊದಲೇ ಎಲ್ಲರೂ ವೀಕ್ಷಕರಿಗೂ ನನ್ನ ನಮಸ್ಕಾರ. ಮಾನಸಿಕ ಆರೋಗ್ಯ ಅಂದರೆ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ ನಾವು. ಸೊ ಮನುಷ್ಯರಾಗಿ ಹುಟ್ಟಿದ ನಂತರ ನಮ್ಮೆಲ್ಲರಿಗೂ ಕೆಲವೊಂದು ಆಲೋಚನೆಗಳಿರ್ತವೆ, ಕೆಲವೊಂದು ಭಾವನೆಗಳಿರ್ತವೆ, ಹಾಗೂ ಇದರ ಪ್ರಕಾರ ಕೆಲವೊಂದು ವರ್ತನೆಗಳನ್ನು ಕಂಡು ಬರುತ್ತೆ. ಸೊ ಜಾಸ್ತಿಯಾಗಿ ನಾವು ನೋಡ್ತೀವಿ, ಯಾವಾಗ ನಮ್ಮ ಆಲೋಚನೆಗಳು ಕ್ಲಿಯರ್ ಆಗಿರ್ತದೆ ಅಂದರೆ, ಎಕ್ಸಾಂಪಲ್, ನಾನು ಬೆಳಿಗ್ಗೆ ಎದ್ದಾಗ ಏನಾದರೂ ಒಂದು ಒಳ್ಳೆ ನ್ಯೂಸ್ ಕೊಡ್ತಾರೆ ನನಗೆ, ಎಲ್ಲೋ ಒಂದು ನೀವು 100,000 ವಿನ್ ಆಗಿದ್ದೀರಿ ಅಂತ ಹೇಳ್ತಾರೆ. ಅವಾಗ ಏನಾಗ್ತದೆ, ನನ್ನ ಮನಸ್ಸಲ್ಲಿ ಕೆಲವೊಂದು ಪಾಸಿಟಿವ್ ಆಗಿ ಇರುವ ಕೆಲವು ಥಾಟ್ಸ್ ಬರ್ತದೆ, ಕೆಲವು ಆಲೋಚನೆಗಳು ಬರ್ತದೆ. ಹಾಗೆ ನಾನು ಮುಂದೆ ಹೋದಾಗ ಕೆಲಸಕ್ಕೆ ಹೋಗ್ಬೋದು, ಅಥವಾ ಆ ದಿನ ನನ್ನ ಫ್ರೆಂಡ್ಸಿಗೆ ಸಿಗ್ಬೋದು, ಕೊಲೀಗ್ಸಿಗೆ ಸಿಗ್ಬೋದು, ಆವಾಗ ನನ್ನ ಮನಸ್ಸಲ್ಲಿ ಬರುವಂಥ ಆಲೋಚನೆಯಿಂದ ಕೆಲವೊಂದು ಫೀಲಿಂಗ್ಸ್ ಬರ್ತದೆ ನನಗೆ, ಭಾವನೆಗಳು, ಒಂದು ಒಳ್ಳೆ ರೀತಿಯ ಫೀಲಿಂಗ್. ಆವಾಗ ಒಂದೇ ನಾನು ಅವರಿಗೆ ಒಂದು ಪಾರ್ಟಿ ಕೊಡ್ತೇನೆ ಅಥವಾ ಶೇರ್ ಮಾಡ್ಕೊಳ್ತೇನೆ ನನ್ನ ಖುಷಿಯನ್ನು. ಹಾಗೆ ಈ ಆವಾಗ ಕೆಲವೊಂದು ವರ್ತನೆಗಳು ಬರ್ತದೆ, ನನ್ನ ಬಿಹೇವಿಯರ್. ಆವಾಗ ಯಾರಾದರೂ ನೋಡಿದವ್ರು ಹೇಳ್ತಾರೆ, ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ ಇವರು ಅಂತೇಳಿ. ಹಾಗೆ ಬೆಳಿಗ್ಗೆ ಎದ್ದಾಗ ಏನಾದರೂ ಒಂದು ಕೆಟ್ಟ ನ್ಯೂಸ್ ಇರ್ಬೋದು, ಎಲ್ಲೋ ಮನೆಯಲ್ಲಿ ಏನಾದರೂ ಕಳವಾಗಿರ್ಬೋದು, ಅಥವಾ ಅಂದರೆ ಆಫೀಸಲ್ಲಿ ಯಾರೋ ಬಾಸ್ ಬೈದಿರ್ಬೋದು, ಆವಾಗ ನಾನು ನನ್ನ ಇನ್ನೂ ಬಾಕಿಯ ದಿನದಲ್ಲಿ ಮುಂದುವರಿಯುವುದಾಗ ಕೆಲವೊಂದು ಆಲೋಚನೆಗಳು ಒಂದು ಸ್ವಲ್ಪ ನೆಗೆಟಿವ್ ಆಗಿ ಬರ್ತಾ ಇರ್ತದೆ. ಈ ನೆಗೆಟಿವ್ ಆಲೋಚನೆ ಬಂದಾಗ ಅದೊಟ್ಟಿಗೆ ಕೆಲವೊಂದು ನೆಗೆಟಿವ್ ಫೀಲಿಂಗ್ಸ್ ಬರ್ತದೆ, ಅಥವಾ ನೆಗೆಟಿವ್ ಭಾವನೆಗಳು ಬರ್ತದೆ. ಆವಾಗ ನನ್ನ ವರ್ತನೆಗಳಲ್ಲಿ ಕೆಲವೊಂದು ಚೇಂಜಸ್ ಬರ್ತದೆ. ಒಂದೇ ನಾನು ನನ್ನ ಕೊಲೀಗ್ಸಿಗೆ ರೂಡಾಗಿ ಬೈಬೋದು, ಅಥವಾ ಅನೇಕ ನನ್ನ ಸಬಾರ್ಡಿನೇಟ್ಸ್ ಯಾರಿದ್ದಾರೆ ಅವರೊಟ್ಟಿಗೆ ಮಿಸ್ಬಿಹೇವ್ ಮಾಡ್ಬೋದು, ಅಥವಾ ಅರೋಗೆಂಟ್ ಆಗಿ ಇದು ಮಾಡ್ಬೋದು. ಸೊ ಮುಖ್ಯವಾಗಿ ನಮ್ಮ ಈ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಮತ್ತು ನಮ್ಮ ವರ್ತನೆಗಳಲ್ಲಿ ಕೆಲವೊಂದು ಬ್ಯಾಲೆನ್ಸ್ ಇರ್ತದೆ, ಅಥವಾ ಸಮತೋಲನೆ ಇರ್ತದಲ್ಲ, ಆವಾಗ ಮಾನಸಿಕ ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯ ಏನಿದೆ ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತದೆ ಅಂತ ಹೇಳ್ಬೋದು. ಓಕೆ, ಅಂದರೆ ಇದಿಷ್ಟು ಮಾನಸಿಕ ಆರೋಗ್ಯ ಅನ್ನುವಂಥದ್ದು. ಎಸ್, ನಾನು ಇನ್ನು ಡಾಕ್ಟರ್ ಶ್ರೀನಿವಾಸ್ ಭಟ್ ನಿಮ್ಮನ್ನು ಕೇಳುತ್ತಿದ್ದರೆ, ಮಾನಸಿಕ ಅಸ್ವಸ್ಥತೆ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಕೇಳ್ತಾ ಇರ್ತೇವೆ. ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರುವಂಥವರನ್ನು ಕೂಡ ನೋಡ್ತಾ ಇರ್ತೇವೆ. ಈ ಮಾನಸಿಕ ಆರೋಗ್ಯದ ಅಸ್ವಸ್ಥತೆ ಅಂದರೆ ಏನು ಮತ್ತು ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಡೋದಿದ್ದರೆ? ಮಾನಸಿಕ ಆರೋಗ್ಯದ ಅಸ್ವಸ್ಥತೆ ಅಥವಾ ಮಾನಸಿಕ ರೋಗ ಅಂದರೆ ಏನು ಅಂತೇಳಿ, ಮಾನಸಿಕ ರೋಗ ಅಂತ ಹೇಳಿದರೆ ನಾವು ನಮ್ಮ ಮಾನಸಿಕವಾದ ಮಾನಸಿಕ ಫ್ಯಾಕಲ್ಟಿ, ಮೆಂಟಲ್ ಫ್ಯಾಕಲ್ಟೀಸನ್ನು ನಾವು
ಆಲೋಚನೆ ಭಾವನೆಗಳು ಮತ್ತು ನಡವಳಿಕೆಗಳು ಅಂತೇಳಿ ನಾವು ಡಿವೈಡ್ ಮಾಡಿ ನೋಡಿದರೆ ವಿಭಾಗ ಮಾಡಿ ನೋಡಿದರೆ ಇದು ಮೂರು ನಮಗೆ ಒಟ್ಟಿಗೆ ಸರಿ ಹೊಂದಿಕೊಂಡು ಚೆನ್ನಾಗಿ ನಡೀತಾ ಇರುವಾಗ ಆರೋಗ್ಯದಲ್ಲಿದ್ದೀವಿ ಅಂತೇಳಿ ಹೇಳ್ತೀವಿ. ಯಾವಾಗ ಈ ಮೂರು ಅಂಶದಲ್ಲಿ ಎಲ್ಲಿಯೋ ಒಂದು ಅಂಶದಲ್ಲಿ ಸಮಸ್ಯೆಗಳು ಬಂತು ಅಥವಾ ಎರಡು ಅಥವಾ ಮೂರು ಆಲೋಚನೆಗಳಲ್ಲಾಗಲಿ ಭಾವನೆಗಳಲ್ಲಾಗಲಿ ಅಥವಾ ನಡವಳಿಕೆಯಲ್ಲಾಗಲಿ ಅವನಿಗೆ ಸಮತೋಲನ ಇಲ್ಲದೆ ಹೋದಾಗ ಅಥವಾ ಯಾವುದೇ ಒಂದು ವಿಷಯ ತುಂಬ ಹೆಚ್ಚಾಗಿ ಅವನನ್ನು ಆವರಿಸಿಕೊಂಡು ಬಿಟ್ಟಾಗ, ಅಂದರೆ ಭಾವನೆಗಳು ಹೆಚ್ಚಾಗಿ ಮನಸ್ಸಿನ ಖುಷಿ ಹೆಚ್ಚಾಯಿತು ಅಥವಾ ಬೇಜಾರು ಹೆಚ್ಚಾಯಿತು, ಇದರಿಂದಾಗಿ ಅವನ ನಡವಳಿಕೆಯಲ್ಲಿ ಮತ್ತು ಅವನ ಆಲೋಚನೆಯಲ್ಲಿ ತೊಂದರೆಗಳು ಬರಲಿಕ್ಕೆ ಶುರುವಾದಾಗ ಇವುಗಳು ಅವನಿಗೆ ತೊಂದರೆಗಳನ್ನು ಕೊಡ್ತದೋ ಅಥವಾ ಸಮಾಜಕ್ಕೆ ಉಳಿದವರಿಗೆ ತೊಂದರೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದಾಗ, ಅವನು ತಾನು ಮಾಡಬೇಕಾದ ಕೆಲಸಗಳನ್ನು ಮಾಡಲಿಕ್ಕೆ ಕಷ್ಟ ಆಗಲಿಕ್ಕೆ ಶುರುವಾದಾಗ, ಇದು ದೀರ್ಘಕಾಲದಲ್ಲಿ ಮುಂದುವರೆದರೆ ಇದಕ್ಕೆ ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಅಂದರೆ ಒಂದು ದಿವಸದ ಎರಡು ದಿವಸದಕ್ಕೆ ಕಾಯಿಲೆ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ ಅದು ಅವನಿಗೆ ಒಂದು ವಾರ ಎರಡು ವಾರ ಅಥವಾ ಕೆಲವೊಮ್ಮೆ ತಿಂಗಳುಗಳು ನಾವು ನೋಡಿ ಮತ್ತೆ ಆಗ ಹೋ ಇದು ಕಾಯಿಲೆ, ಯಾಕೆಂದರೆ ಕ್ಷಣ ಮಾತ್ರದಲ್ಲಿ ಇದ್ದು ಹೋಗ್ಬೋದು, ಬೇಜಾರುಗಳು ಒಂದೊಂದು ದಿವಸ ಇದ್ದು ಕಡಿಮೆ ಆಗ್ಬೋದು, ಕೋಪ ಎರಡೆರಡು ದಿವಸ ಮಾಡಿಕೊಳ್ಬೋದು, ಆದರೆ ಇದು ದೀರ್ಘಕಾಲದಲ್ಲಿದ್ದರೆ ಮಾನಸಿಕ ಕಾಯಿಲೆ ಅಂತೇಳಿ ಹೇಳ್ತೀವಿ. ಬೇರೆ ಬೇರೆ ಥರದಲ್ಲಿ ಮಾನಸಿಕ ಕಾಯಿಲೆಗಳನ್ನು ನಾವು ಅದನ್ನು ವಿಭಾಗಿಸಿ ವಿಂಗಡಿಸಿ ಹೇಳ್ತೀವಿ. ಮೇಜರಾಗಿ ಹೇಳುವಂಥದ್ದು ಒಂದು ಸೈಕೋಸಿಸ್, ಒಂದು ನ್ಯೂರೋಸಿಸ್ ಅಂತೇಳಿ, ಅಂದರೆ ಮಾನಸಿಕ ಕಾಯಿಲೆಗಳು ಮತ್ತು ಮಾನಸಿಕ ಸ್ಥಿತಿ ಪರ್ಯಂತರಗಳು ಅಂತೇಳಿ ಹೇಳ್ಬೋದು. ಕಾಯಿಲೆಗಳಲ್ಲಿ ಹೆಚ್ಚಾಗಿ ನಾವು ಹೇಳುವಂಥದ್ದು ಒಂದು ಸ್ಕಿಜೋಫ್ರೀನಿಯಾ, ಇನ್ನೊಂದು ಬೈಪೋಲಾರ್ ಡಿಸಾರ್ಡರ್, ಇನ್ನು ಅದರಲ್ಲಿ ಡಿಪ್ರೆಷನ್ ಅಂತೇಳಿ ಹೇಳ್ತೀವಿ. ಇವುಗಳಲ್ಲಿ ಹೆಚ್ಚಾಗಿ ಏನಾಗಿರ್ತದೆ ಅಂದರೆ ಮನಸ್ಸಿನ ಭಾವನೆಗಳು ಮತ್ತು ಆಲೋಚನೆಗಳು ಎಷ್ಟು ಸಮಸ್ಯೆಗಳಾಗಿರ್ತದೆ ಅಂತೇಳಿದರೆ, ಅವನಿಗೆ ಹೊರಗಿಂದ ಕೇಳಿದಾಗ ಆಗೋದು, ಮಾತಾಡಿದಾಗ ಆಗೋದು, ತನ್ನ ನಡವಳಿಕೆಯನ್ನು ಯಾರೋ ಕಂಟ್ರೋಲ್ ಮಾಡಿದಾಗ ಆಗೋದು, ತನ್ನ ವೈಯಕ್ತಿಕವಾಗಿರುವಂಥ ತನ್ನನ್ನು ತಾನು ಅವನಿಗೆ ಸಮಸ್ಯೆಗಳನ್ನು ಅರಿವು, ಈ ಕಾಯಿಲೆಯ ಬಗ್ಗೆ ಈ ಸಮಸ್ಯೆಯ ಬಗ್ಗೆ ಅವನಿಗೆ ಅರಿವಿರುವುದಿಲ್ಲ, ಎಲ್ಲವೂ ಸತ್ಯ ಅಂತ ಹೇಳುವಂಥ ಭ್ರಮೆಯಲ್ಲಿರ್ತಾನೆ, ಇದಕ್ಕೆ ನಾವು ಸೈಕೋಸಿಸ್ ಅಂತ ಹೇಳ್ತೀವಿ. ಸ್ಕಿಜೋಫ್ರೀನಿಯಾ ಇರ್ಬೋದು, ಮ್ಯಾನಿಕ್ ವಿತ್ ಸೈಕೋಸಿಸ್ ಇರ್ಬೋದು, ಡಿಪ್ರೆಷನ್ ವಿತ್ ಸೈಕೋಸಿಸ್ ಇರ್ಬೋದು. ಉಳಿದಂತೆ ನ್ಯೂರೋಸಿಸ್, ನ್ಯೂರೋಸಿಸ್ ಅಂತ ಹೇಳಿದರೆ ಈಗ ಮನಸ್ಸಿಗೆ ಬೇಜಾರಾಯಿತು, ಮನಸ್ಸಿಗೆ ಭಯ ಆಯಿತು, ಏನೋ ಒಂದು ಕೀಳು ರೋಗ ಇತ್ತು, ಅಥವಾ ಕೆಲಸ ಮಾಡೋದ್ರಲ್ಲಿ ಸಮಸ್ಯೆಗಳಾಯಿತು, ಚಟಗಳಲ್ಲಿ ತೊಡಕೊಂಡ್ವಿ, ಇದೆಲ್ಲವೂ ಏನು ಅಂತ ಹೇಳಿದ್ರೆ ಸಮಸ್ಯೆಗಳು ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ, ಅದರಿಂದ ಹೊರಗೆ ಬರಲಿಕ್ಕೆ ದಾರಿ ಕಾಣಿಸ್ತಾ ಇಲ್ಲ, ಅದರಿಂದ ಅವನಿಗೆ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗ್ತಾ ಇದೆ, ಸಮಾಜಕ್ಕೆ ಕಷ್ಟವನ್ನು ಕೊಡ್ತಾ ಇದ್ದಾನೆ, ಅವನ ಇರುವಿಕೆಯಿಂದ ಅವನಿಗೂ ಇನ್ನೊಬ್ಬನಿಗೂ ಸಮಸ್ಯೆ ಆಗ್ತಾ ಇದೆ. ಆದರೆ ಇವರಿಗೆ ತನ್ನ ಸಮಸ್ಯೆಗಳ ಅರಿವಿರ್ತದೆ, ಈ ಭ್ರಮಾಲೋಕದಲ್ಲಿ ಇರುವುದಿಲ್ಲ ಹೆಚ್ಚಾಗಿ. ಇವರು ಸತ್ಯದ ನಮ್ಮ ಜೊತೆಗೇ ಇರ್ತಾರೆ, ನಮ್ಮ ಜೊತೆ ಕೆಲಸ ಮಾಡಿಕೊಂಡಿರ್ತಾರೆ, ಅವ್ರಿಗೆ ಕಷ್ಟ ಆಗ್ತಾ ಇರ್ತದೆ. ಇವುಗಳೆಲ್ಲವನ್ನು ನಾವು ನ್ಯೂರೋಸಿಸ್ ಅಂತ ಹೇಳ್ತೀವಿ. ಓಕೆ, ಎಸ್ ಡಾಕ್ಟರ್ ಅನಿಲ್ ಶೆಟ್ಟಿಯವರೇ, ಈಗ ಮಾನಸಿಕ ಸಮಸ್ಯೆಗಳು ಯಾರನ್ನ ಕಾಡ್ತದೆ ಅಂದರೆ, ನಾವು ಸಾಮಾನ್ಯವಾಗಿ ದೈಹಿಕ ಸಮಸ್ಯೆಗಳ ವಿಚಾರಕ್ಕೆ ಬಂದರೆ ಬಹುತೇಕ ಎಲ್ಲರನ್ನ ಕಾಡುವಂತಹ ಸಮಸ್ಯೆಗಳು, ಆದರೆ ಮಾನಸಿಕ ಸಮಸ್ಯೆಗಳು ಅಥವಾ ಮಾನಸಿಕ ಕಾಯಿಲೆಗಳ ವಿಚಾರಕ್ಕೆ ಬಂದರೆ ಇದು ಕೆಲವರನ್ನ ಮಾತ್ರ ಕಾಡುತ್ತೆ ಅನ್ನುವಂಥದ್ದು, ಇದಕ್ಕೆ ಕಾರಣಗಳು ಏನು, ಹೇಗೆ ಅನ್ನುವಂಥದ್ದು ನೋಡಿ. ನಾವು ಸೈಕ್ಯಾಟ್ರಿಯಲ್ಲಿ ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತೀವಂದರೆ, ನಾವೊಂದು ಬಯೋ ಸೈಕೋ ಸೋಷಿಯಲ್ ಮಾಡೆಲ್ ಅಂತ ಹೇಳ್ತೀವಿ. ಬಯೋ ಅಂದರೆ ಬಯೋಲಾಜಿಕಲ್, ಸೈಕೋ ಅಂದರೆ ಸೈಕೋಲಾಜಿಕಲ್ ಹಾಗೂ ಸೋಷಿಯಲ್ ಲೈಫ್. ಸೊ ಬಯೋಲಾಜಿಕಲ್ ಅಂದರೆ ನೋಡಿ, ಈಗ ಒಂದು ಸಣ್ಣ ಮಗು ಹುಟ್ಟಿದಾಗ ಅವನು ಯಾವಾಗ ಅವನ ಬೆಳವಣಿಗೆ ಆಗ್ತಾ ಹೋಗ್ತದೆ, ಗ್ರೋ ಆಗ್ತಾ ಹೋಗ್ತಾರೆ. ಸೊ ಅವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮ್ಮೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಕೆಲವೊಂದು ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ ನೋಡಿ ಅವನ ಅಜ್ಜನ ಥರ ಅಥವಾ ಅವನ ಅಜ್ಜಿ ಥರ ಒಂದೇ ಹೈಟ್ ಇರ್ಬೋದು, ಭಾರಿ ಲಕ್ಷಣ ಇರ್ಬೋದು. ಸೊ ಇದೆಲ್ಲ ಕೆಲವೊಂದು ಫೀಚರ್ಸ್ ನಮಗೆ ಅವರು ನಮ್ಮ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಬರುವಂಥದ್ದು, ವಂಶ ಪರಂಪರೆಯಿಂದ ಬರುವಂಥದ್ದು. ಸೊ ಏನಾಗುತ್ತಂದರೆ, ಹೇಗೆ ನಮ್ಮ ಹೊರಗಡೆ ಇದು ಫೀಚರ್ಸ್ ಏನಿದೆ ಈ ಚೇಂಜಸ್ ಬರ್ಬೋದು, ಹಾಗೆ ನಮ್ಮ ಮೆದುಳಿದು ಕೆಲವೊಂದು ಭಾಗದಲ್ಲಿ ಸಹ ಏರುಪೇರುಗಳು ಬರ್ಬೋದು. ಸ್ಟಡೀಸ್ ಏನು ಹೇಳ್ತದೆ ಅಂದರೆ, ಕೆಲವೊಂದು ಕಾಯಿಲೆಗಳು, ಖಿನ್ನತೆ ಅಥವಾ ಸ್ಕಿಜೋಫ್ರೀನಿಯಾ ಈ ಇಂಥ ಕಾಯಿಲೆಯಲ್ಲಿ ಕೆಲವೊಂದು ಬ್ರೇನಿದು ಪಾರ್ಟ್ಸ್ ಏನಿದೆ ಅದರಲ್ಲಿ ಏರುಪೇರು ಅಥವಾ ಹೆಚ್ಚು ಕಮ್ಮಿ ಕಂಡು ಬಂದಿದೆ. ಸೊ ಈ ವಂಶ ಪರಂಪರೆಯಿಂದ ಬರುವಂಥ ಕಾಯಿಲೆಗಳಂದರೆ ಈ ಹೆರಿಡಿಟ್ರಿಯಿಂದ ಬರುವಂಥ ಕಾಯಿಲೆಗಳಿರ್ತದೆ. ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಕೆಲವೊಂದು ಇಲ್ಲದ್ರೆ ಸ್ವಲ್ಪ ಜಾಸ್ತಿಯೇ ವಂಶ ಪರಂಪರೆಯಿಂದ ಬರುವಂಥ ಕಾಯಿಲೆಗಳಿರ್ತವೆ, ಅಂದರೆ ಹೆರಿಡಿಟ್ರಿಯಲ್ಲಿ ಬರುವಂಥದ್ದು. ಸೊ ಈಗ ಜಾಸ್ತಿಯಾಗಿ ಕಾಯಿಲೆ ಇದ್ದವರ ಮೊದಲು ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಯಾರಿಗಾದರೂ ಇದೇ ಕಾಯಿಲೆ ಇದ್ದಿದ್ದು ಚಾನ್ಸ್ ಇರ್ತದೆ. ಸೈಕಲಾಜಿಕಲ್ ಅಂದರೆ ಅವರ ಆಲೋಚನೆ ಹೇಗೆ ಮಾಡ್ತಾರೆ, ಈಗ ಬೇರೆ ಬೇರೆಯವರು ಬೇರೆ ಬೇರೆ ನಮ್ಮನೆ ಆಲೋಚನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಹಾಫ್ ಎಂಟಿ ಬಾಟಲ್ ಇಟ್ಟರೆ ಕೆಲವರು ನೋಡಿದವ್ರು ಆಲೋಚನೆ ಮಾಡ್ತಾರೆ, ಅಯ್ಯೋ ಈ ಬಾಟ್ಲಲ್ಲಿ ಅರ್ಧ ನೀರಿಲ್ಲ, ನನಗೆ ತೊಂದರೆ ಆಗ್ಬೋದು ಅಂತ. ಅದೇ ಇನ್ನೊಂದು ರೀತಿಯ ಜನಗಳಿರ್ತಾರೆ, ಅವ್ರು ಅದೇ ಬಾಟ್ಲ್ ನೋಡಿದಾಗ ಹೇಳ್ತಾರೆ ನನಗೇನು ತೊಂದರೆ ಇಲ್ಲ, ಇನ್ನೂ ಅರ್ಧ ಲೀಟ್ರ್ ನೀರುಂಟಂತ ಹೇಳಿ. ಸೊ ಹಾಗೆ ಕೆಲವರು ಸಣ್ಣ ವಿಷಯನ್ನು ದೊಡ್ಡದು ಮಾಡುವವರು ಇರ್ತಾರೆ. ಕೆಲವರು ಒಂದು 40 ಜನ ಅವರಿಗೆ ಬಂದು ಹೇಳಿರ್ಬೋದು ನಿಮ್ಮ ಪ್ರೋಗ್ರಾಮ್ ಭಾರಿ ಒಳ್ಳೆಯದಾಗಿದೆ, ನೀವು ಭಾರಿ ಒಳ್ಳೆ ಮಾತಾಡ್ತೀರಂತ. ಎಲ್ಲೋ ಒಬ್ಬರು ಬಂದು ಸ್ವಲ್ಪ ಹೇಳಿರ್ಬೋದು ನೀವು ಮಾತಾಡಿದ ನನಗೆ ಖುಷಿಯಾಗಿಲ್ಲ ಅಂತ. ಸೊ ಈ 40 ಬಿಟ್ಟು ಅವರು ಆ ಒಂದು ಮೇಲೆ ಫೋಕಸ್ ಮಾಡ್ತಾರೆ. ಸೊ ನಾವು ಹೇಗೆ ಆಲೋಚನೆ ಮಾಡ್ತೀವಿ ಅದ್ರ ಪ್ರಕಾರ ಕೆಲವೊಂದು
ತೊಂದರೆಗಳು ಸಹ ಬರ್ತದೆ. ಸೋಷಿಯಲ್ ಅಂದ್ರೆ ಹೇಗೆ ಒಂದು ವ್ಯಕ್ತಿ ಅವನ ಸೊಸೈಟಿ ಸೊಸೈಟಿಯಲ್ಲಿ ಹೇಗೆ ಬೇರೆಯವರೊಟ್ಟಿಗೆ ಸಮಾಜದಲ್ಲಿ ಬೇರೆಯವರೊಟ್ಟಿಗೆ ಹೇಗೆ ಇಂಟ್ರಾಕ್ಟ್ ಮಾಡ್ತಾರೆ ಅದು. ಸೊ ಜಾಸ್ತಿಯಾಗಿ ಸಮಾಜದಲ್ಲಿ ಕೆಲವೊಂದು ಅಂದರೆ ಈಗ ಕೆಲವು ಹೋಮ್ಸ್ ಇರ್ತದೆ, ಕೆಲವು ಮನೆಗಳಲ್ಲಿ ಕೆಲವು ತೊಂದರೆಗಳಿರ್ತದೆ. ಅಂದರೆ ಗಂಡ ಹೆಂಡತಿ ಮಧ್ಯ ಗಲಾಟೆ ಇರ್ಬೋದು ಅಥವಾ ಆಲ್ಕೋಹಾಲ್ ಯೂಸ್ ಮಾಡುವಂಥ ಪೇರೆಂಟ್ಸ್ ಇರ್ಬೋದು. ಅವಾಗ ಏನಾಗುತ್ತೆ, ಕೆಲವು ಮಕ್ಕಳಿಗೆ ಅದನ್ನು ಈ ಗಲಾಟೆ ಮತ್ತು ಮನೆಯಲ್ಲಿ ಇರುವಂಥ ಸಂದರ್ಭ ಪ್ರಭಾವ ಬೀಳ್ತದೆ. ಸೊ ಅದರಿಂದ ಸಹ ಕೆಲವೊಂದು ಮಾನಸಿಕ ಕಾಯಿಲೆಗೆ ಅವರು ಇದಾಗ್ತಾರೆ, ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದೆ. ಒಂದೇ ಚೈಲ್ಡಲ್ಲಿ ಫಿಸಿಕಲ್ ಅಬ್ಯೂಸ್ ಇದ್ರೆ ಅಥವಾ ಸೆಕ್ಷುವಲ್ ಅಬ್ಯೂಸ್ ಇದ್ರೆ ದೊಡ್ಡದಾದಾಗ ಖಿನ್ನತೆ ಮತ್ತು ಬೇರೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಬರುವ ಚಾನ್ಸ್ ಇರ್ತದೆ. ಓಕೆ, ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ, ಅದರದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಆರೋಗ್ಯ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ನಮ್ಮೊಂದಿಗೆ ಅತಿಥಿಗಳು ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು. ಇನ್ನೂ ಕೂಡ ತಿಳಿದುಕೊಳ್ಬೇಕಾದಂತಹ ವಿಚಾರಗಳು ಸಾಕಷ್ಟು ಇದೆ. ಎಸ್ ಡಾಕ್ಟರ್ ಶ್ರೀನಿವಾಸ ಭಟ್, ನಾನು ನಿಮ್ಮನ್ನ ಕೇಳೋದಕ್ಕೆ ಬಯಸುವಂಥದ್ದು, ನಮ್ಮ ಭಾರತದ ವಿಚಾರಕ್ಕೆ ಬಂದರೆ ಈ ಒಂದು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರುವಂತಹವರ ಸಂಖ್ಯೆ ಎಷ್ಟು, ಮತ್ತೆ ಇವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಬೇಕಾದಂತಹ ಸಂಖ್ಯೆ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ವೈದ್ಯರು ಅಥವಾ ವೈದ್ಯಕೀಯ ವ್ಯವಸ್ಥೆಗಳು ಇದೆಯಾ ಅನ್ನುವಂಥದ್ದು ದೇಶದಲ್ಲಿ? ಹೌದು, ಈ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆಗಳು ಒಬ್ಬ ಮನುಷ್ಯನ ಎಷ್ಟೋ ದಿವಸಗಳನ್ನು ಅವನ ಕೆಲಸ ಮಾಡುವಂಥ ಪ್ರೊಡಕ್ಟಿವ್ ಡೇಸ್ ಅಂತೇಳಿ ಏನು ಹೇಳ್ತೀವೋ, ಕೆಲಸ ಮಾಡಿ ಉತ್ಪಾದಕತೆಯಿಂದ ಇರುವಂಥ ದಿವಸಗಳನ್ನು ಕಡಿಮೆ ಮಾಡ್ತದೆ. ಅಂದರೆ ನಾವು ಅಬ್ಸೆಂಟ್ ಆಗ್ತೀವಿ, ಹೋಗೋದಿಲ್ಲ ಅಥವಾ ಕೆಲಸ ಮಾಡುವಂಥ ಸಾಮರ್ಥ್ಯ ಕಡಿಮೆ ಆಗ್ತದೆ. ಇದರಿಂದಾಗಿ ಇದರ ಲೆಕ್ಕದಲ್ಲಿ ನಾವು ಈ ಮಾನಸಿಕ ಆರೋಗ್ಯದಿಂದಾಗಿರುವಂಥ ಪರಿಣಾಮವನ್ನು ಲೆಕ್ಕ ಹಾಕ್ತೇವೆ. ಮಾನಸಿಕ ಆರೋಗ್ಯದಿಂದಾಗಿ ನಾವು ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ರಿಪೋರ್ಟಿನ ಪ್ರಕಾರ 100,000 ಜನರಲ್ಲಿ 1 ವರ್ಷ ಕೆಲಸ ಮಾಡುವುದನ್ನು ಲೆಕ್ಕ ಹಾಕಿದರೆ ಸಾಧಾರಣ 2,500 ವರ್ಷಗಳು ಈ ಮಾನಸಿಕ ಆರೋಗ್ಯದಿಂದಾಗಿ ಅನಾರೋಗ್ಯದಿಂದಾಗಿ ಕಳೆದುಕೊಳ್ತಾನೆ. ಅಂದರೆ ಇದು ತುಂಬ ಹೆಚ್ಚಿನ ಅಂಶವನ್ನು ಕಳೆದುಕೊಳ್ತದೆ. 2,500 100,000 ಜನ ಕೆಲಸ ಮಾಡಿದ್ರೆ 2,500 ಮಾನಸಿಕ ಆರೋಗ್ಯಕ್ಕಾಗಿ ಹೋಯಿತು ಅಂತ ಹೇಳಿದ್ರೆ ದೊಡ್ಡ ಅಂಶ. ಅಂದರೆ ಸಣ್ಣ ಪ್ರಮಾಣದಲ್ಲೆಲ್ಲ ಇದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ತೊಂದರೆ ಕೊಡ್ತಾ ಇದೆ. ಆದರೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಎಷ್ಟು ಡಾಕ್ಟರ್ ಇದ್ದಾರೆ ನಮ್ಮಲ್ಲಿ? ಈಗಿರೋ ಅಂಕಿ ಸಂಖ್ಯೆಗಳ ಪ್ರಕಾರ ಸಾಧಾರಣ ಒಂದು 6,000 5,000-6,000 ಮಾನಸಿಕ ಆರೋಗ್ಯದ ಮಾನಸಿಕ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಮಾನಸಿಕ ರೋಗ ವೈದ್ಯರಿದ್ದಾರೆ. ಅದನ್ನು ನಾವು ಭಾರತದ ಜನಸಂಖ್ಯೆಗೆ ಅದನ್ನು ಇದನ್ನು ಅಪ್ಲೈ ಮಾಡಿ ನೋಡಿದರೆ ಸಾಧಾರಣ ಇರುವಂಥದ್ದು 20,00,000 ಜನರಿಗೆ ಒಬ್ಬ ಮನೋರೋಗ ವೈದ್ಯನಿದ್ದಾನೆ. 20,00,000 ಒಬ್ಬ ವೈದ್ಯ ಇದ್ದಾನೆ. ಅದನ್ನು 100 ಲೆಕ್ಕ ಹಾಕಿದರೆ ಸಾಧಾರಣ ಒಂದು ಒಬ್ಬ 100 ಜನರಲ್ಲಿ ಸಾಧಾರಣ ಅವರ ಜೀವಮಾನದಲ್ಲಿ 30 ಜನರು ಒಂದಲ್ಲ ಒಂದು ಕಾಲದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ನಮ್ಮದು 20,00,000 ಜನರಿಗೆ ಒಬ್ಬ ಮನೋರೋಗದ ವೈದ್ಯನಿರುವುದು ಬಹಳಷ್ಟು ಕಡಿಮೆ. ಅದೇ ಸೈಕಾಲಜಿಸ್ಟ್ ಇನ್ನೂ ಕಡಿಮೆ. ಈಗ ಇದು 20,00,000 ಹೇಳೋದಲ್ಲ, 20,00,000 ಒಬ್ಬ ಅಂಥೇಳಿ ಇದನ್ನು ಲೆಕ್ಕ ಹಾಕಿ ನೋಡಿದರೆ ಮನಸ್ಸಿಗೆ ಇದನ್ನು ನೋಡಿದರೆ ಇನ್ನೂ ಕಡಿಮೆ. ಸಾಧಾರಣ 30-40,00,000 ಜನರಿಗೆ ಒಬ್ಬರು ಸೈಕಾಲಜಿಸ್ಟ್ ಇರೋದು. ಸೋಷಿಯಲ್ ವರ್ಕರ್ಸ್ ಇನ್ನೂ ಅದಕ್ಕಿಂತ ಅರ್ಧ, ನರ್ಸಸ್ ಇದ್ದಷ್ಟು ಕಡಿಮೆ. ಸೊ ಏನು ಒಂದರೆ ಒಂದು ಮಾನಸಿಕ ರೋಗದ ವೈದ್ಯ ಒಂದು 5 ಜನ ಮಾನಸಿಕ ರೋಗಿಗಳಿಗೆ 1 ಮಾನಸಿಕ ರೋಗದ ನರ್ಸ್ ಬೇಕು. ಇಲ್ಲಿ ನೋಡಿದರೆ ಸಾಧಾರಣ 100,000 ಜನರಿಗೂ ಇಲ್ಲ. ಅಂದರೆ ನೋಡಿಕೊಳ್ಳೋಕ್ಕೂ ಬಹಳಷ್ಟು ಕಷ್ಟ ಆಗುವಂತಹ ಒಂದು ಅಂಕಿಅಂಶಗಳು. ಆದ್ದರಿಂದ ಒಂದು ಈ ಕಾರ್ಯಕ್ರಮಗಳು ಯಾಕೆ ಬೇಕು ಅಂತ ಹೇಳಿದರೆ ಅರಿವು ಮೂಡಿಸಬೇಕು. ಅದರಿಂದಾಗಿ ಅರಿತುಕೊಂಡು ಅದನ್ನು ಮಾನಸಿಕ ರೋಗಕ್ಕೆ ಒಳಪಡದಂತೆ ಹೇಗೆ ನೋಡಿಕೊಳ್ಳೋದು ಅನ್ನುವಂಥದ್ದೊಂದು. ಮಾನಸಿಕ ರೋಗಗಳು ಬಂದಾಗ ಮೊದಲ ಸ್ಟೇಜಿನಲ್ಲಿ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಇನ್ನೊಂದು. ಆಗ ಈ ಬರ್ಡನ್ ಕಡಿಮೆ ಆಗ್ತದೆ. ಓಕೆ, ಎಸ್ ಡಾಕ್ಟರ್ ಅನಿಲ್ ಶೆಟ್ಟಿ ಅವರೇ, ನಾನು ನಿಮ್ಮನ್ನ ಈಗಾಗಲೇ ತಾವು ಹೇಳಿದ್ರೆ ಅಂದ್ರೆ ಈ ಒಂದು ಖಿನ್ನತೆ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಮಾನಸಿಕ ಸಮಸ್ಯೆ ಎಲ್ಲರನ್ನ ಕಾಡುವಂಥದ್ದು ಅನ್ನುವಂಥದ್ದು. ಸೊ ಖಿನ್ನತೆಗೆ ಕಾರಣಗಳು ಏನು ಮತ್ತೆ ಇದು ಹೇಗೆ ಬರ್ತದೆ, ಖಿನ್ನತೆ ಅಂದ್ರೆ ಏನು ಅನ್ನುವಂಥದ್ದು ಸ್ವಲ್ಪ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿದ್ರೆ? ಖಿನ್ನತೆಗೆ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಇದೊಂದು ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ. ಸೊ ಜಾಸ್ತಿಗೆ ಈ ಡಿಪ್ರೆಷನ್ ಯಾಕೆ ಬಾರಿ ಈಗ ಸೆಂಟರ್ ಸ್ಟೇಜ್ ತಗೊಳ್ತದ ಅಥವಾ ಇಂಪಾರ್ಟೆಂಟ್ ಅಂದರೆ, ನಮ್ಮ ಸರ್ ಹೇಳಿದಾಗೆ ಒಂದು ವ್ಯಕ್ತಿಗೆ ಹುಷಾರಿಲ್ದಿದ್ದಾಗ ಆ ವ್ಯಕ್ತಿಗೆ ಅವನು ಕೆಲಸ ಮಾಡೋದು
ಅವನ ಪ್ರೊಡಕ್ಟಿವಿಟಿ ಎಲ್ಲ ಕಮ್ಮಿ ಆಗ್ತದೆ. ಅವನನ್ನು ಬೇರೆಯವ್ರು ಯಾರಾದರೂ ನೋಡ್ಕೊಳ್ಬೇಕಾಗ್ತದೆ. ಅವನ ಮನೆಯಲ್ಲಿ ಅವನೊಬ್ಬನೇ ಅರ್ನಿಂಗ್ ಮೆಂಬರ್ ಇದ್ದರೆ ಮನೆಯಲ್ಲಿ ಕೆಲವು ತೊಂದರೆಗಳು ಬರ್ತದೆ. ಅಥವಾ ಅವನ ಸೋಷಿಯಲ್ ಲೈಫ್, ಅವನ ಪರ್ಸ್ನಲ್ ಲೈಫ್, ಇದಲ್ಲೆಲ್ಲ ತೊಂದರೆಗಳು ಬರ್ತದೆ. ಡಿಪ್ರೆಷನ್ ಹೇಗಂದರೆ ಒಂದು ಮನಸ್ಸಿನ ಸ್ಥಿತಿ ಚೇಂಜ್ ಆಗುವಂಥದ್ದು. ಸೊ ಡಿಪ್ರೆಷನ್ ಜಾಸ್ತಿಯಾಗಿ ಶುರುವಾದಾಗ ಜಾಸ್ತಿಯಾಗಿ ಮೂಡ್ ಪ್ರಾಬ್ಲಮ್ಸ್ ಬರ್ತದೆ. ಅಂದರೆ ಬೆಳಿಗ್ಗೆ ಎದ್ದಾಗನೇ ಇಂಟ್ರೆಸ್ಟ್ ಇರುವುದಿಲ್ಲ, ತುಂಬ ಬೇಸರ ಆಗ್ತದೆ, ಕಾರಣ ಇಲ್ಲದೆ ಕಣ್ಣಲ್ಲಿ ನೀರು ಬರುವುದು. ಮೊದಲು ಯಾವ ಕೆಲಸ ಮಾಡಲಿಕ್ಕೆ ಖುಷಿ ಆಗ್ತಿತ್ತು ಅದೇ ಕೆಲಸ ಈಗ ಮಾಡಲಿಕ್ಕೆ ಖುಷಿ ಇಲ್ಲ, ತುಂಬ ಸುಸ್ತು ಅನಿಸೋದು. ಕೆಲವರಿಗೆ ನಿದ್ರೆ ತೊಂದರೆಗಳು ಬರ್ತದೆ, ಕೆಲವರು ಒಂದೇ ಊಟ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಥವಾ ಊಟ ಕಮ್ಮಿ ಮಾಡ್ತಾರೆ, ತೂಕ ಕಮ್ಮಿ ಆಗುತ್ತೆ. ಹಾಗೂ ಈ ಡಿಪ್ರೆಷನ್ ಜಾಸ್ತಿ ಆದಾಗ ಕೆಲವರಿಗೆ ಸೂಸೈಡಲ್ ಡೆತ್ ವಿಶಸ್ ಅಂತ ಹೇಳುವಂಥದ್ದು ಶುರು ಆಗುತ್ತೆ. ಈ ಜೀವನ ಬೇಡ, ಆತ್ಮಹತ್ಯೆ ಮಾಡೋದು ಒಳ್ಳೆಯದು. ಹೀಗಿದ್ರೆ ನಾವು ಹೆಲ್ಪ್ಲೆಸ್ನೆಸ್, ಹೋಪ್ಲೆಸ್ನೆಸ್ ಆ್ಯಂಡ್ ವರ್ತ್ಲೆಸ್ನೆಸ್ ಅಂತ ಹೇಳ್ತೀವಿ. ಹೆಲ್ಪ್ಲೆಸ್ನೆಸ್ ಅಂದರೆ ಆ ವ್ಯಕ್ತಿಗೆ ನನ್ನ ಕೈಯಲ್ಲಿ ಏನೂ ಇಲ್ಲ. ಹೋಪ್ಲೆಸ್ನೆಸ್ ಅಂದರೆ ಇನ್ನೇನು ಸರಿಯಾಗಲ್ಲ, ಏನು ಸರಿಯಾಗಲ್ಲ. ವರ್ತ್ಲೆಸ್ನೆಸ್ ಅಂದರೆ ನಾನು ಏನೂ ಪ್ರಯೋಜನ ಇಲ್ಲ, ನಾನು ಹೇಗಿರೋದಕ್ಕಿಂತ ಸಾಯುವುದೇ ಒಳ್ಳೇದಂತ. ಸೊ ಹೀಗಿದು ಆಲೋಚನೆಗಳು ಬಂದಾಗ ಸೂಸೈಡಲ್ ಅಟೆಂಪ್ಟ್ಸ್ ಏನಿದೆ ಅದು ರಿಸ್ಕ್ ಇರುತ್ತೆ. ಈಗ ಡಿಪ್ರೆಷನ್ ಯಾಕೆ ಬರುತ್ತಂದರೆ ನಾನು ಮೊದಲೇ ಹೇಳಿದೆ, ಒಂದು ಹೆರಿಡಿಟ್ರಿಯಲ್ಲಿ ಬರ್ಬೋದು, ಇನ್ನೊಂದು ಲೈಫ್ ಸಿಚುವೇಶನ್ ಅಥವಾ ಕೆಲವೊಂದು ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಅಥವಾ ಲೈಫಲ್ಲಿ ಕೆಲವೊಂದು ತೊಂದರೆ ಜಾಸ್ತಿ ಇದ್ದಾಗ ಅವರ ಕೋಪಿಂಗ್ ಸ್ಕಿಲ್ಸ್ ಕಮ್ಮಿ ಇದ್ದಾಗ ತೊಂದರೆಗಳು ಬರ್ಬೋದು. ಸೊ ಜಾಸ್ತಿಯಾಗಿ ಕಾಸಸ್ ಏನಂದರೆ ಬ್ರೈನಲ್ಲಿ ಕೆಲವೊಂದು ನ್ಯೂರೋಕೆಮಿಕಲ್ಸ್ ಹೆಚ್ಚು ಕಮ್ಮಿ ಆಗೋದ್ರಿಂದ ತೊಂದರೆಗಳು ಬರ್ತದೆ. ಡೋಪಮಿನ್ ಮತ್ತು ಸೆರೋಟೋನಿನ್ ಅಂತ ಹೇಳ್ತೀವಿ ನಾವು, ಇದರಲ್ಲಿ ಏರ್ಪೇರಾದಾಗ ಡಿಪ್ರೆಷನ್ ಬರುವ ಸಂದರ್ಭ ಜಾಸ್ತಿ ಆಗಿರ್ಬೋದು. ಓಕೆ, ಇನ್ನು ಇದಕ್ಕೆ ಇರುವಂತಹ ಚಿಕಿತ್ಸೆಗಳು ಅಂದರೆ ಹೇಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು, ಅಂದರೆ ಇದರಿಂದ ಹೊರಗೆ ಬರೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಇದೆಯಾ ಅನ್ನುವಂಥದ್ದು ಡಾಕ್ಟರ್? ಖಿನ್ನತೆ ಹೆಚ್ಚಾಗಿ ಸಂಪೂರ್ಣವಾಗಿ ಗುಣಪಡಿಸಬಲ್ಲಂತಹ ಕಾಯಿಲೆ. ಓಕೆ, ಯೂಶ್ವಲಿ ಖಿನ್ನತೆ ಅನ್ನುವಂಥದ್ದು ಬರುವಂಥದ್ದು ಒಂದು ಎಪಿಸೋಡಲ್ಲಿ, ಅಂದರೆ ಒಂದು 8 ತಿಂಗಳಿಂದ 1 ವರ್ಷದವರೆಗೆ ಇದ್ದು ಹೆಚ್ಚಾಗಿ ಕಡಿಮೆ ಆಗುತ್ತೆ. ಆದರೆ ಇದರ ತೀವ್ರತೆಯ ಮೇಲೆ ಇದರ ಟ್ರೀಟ್ಮೆಂಟನ್ನು ಹೇಗೆ ಕೊಡೋದು ಮತ್ತು ಇದರ ಕಾರಣಗಳ ಮೇಲೆ ಇದರ ಟ್ರೀಟ್ಮೆಂಟ್ ಹೇಗೆ ಕೊಡೋದು ಅನ್ನೋದನ್ನು ನಿರ್ಧರಿಸ್ತೇವೆ. ಓಕೆ, ಒಂದು ವೇಳೆ ತೀವ್ರತರನಾದ ಕಾಯಿಲೆ ಅಂದರೆ ಸಿವಿಯರ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಅದು ಆ ಸಮಯದಲ್ಲಿ ಅವನಿಗೆ ಕೆಲಸ ಮಾಡೋದ್ರಿಂದ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ಸೊಸೈಡಲ್ ಥಿಂಕಿಂಗ್ ಇರ್ತದೆ, ಸಾಯ್ತೀನಿ, ಬದುಕೋದು ಬೇಡ ಅನ್ನುವಂಥದ್ದು, ಮುಂದಕ್ಕೆ ಸರಿಯಾಗುವುದಿಲ್ಲ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಆ ಸಮಯದಲ್ಲಿ ನಾವು ಫೋರ್ಸ್ ಮಾಡುವಂಥದ್ದು, ನಾವು ಕೊಡುವಂಥದ್ದು ಯೂಶ್ವಲಿ ಮಾತ್ರೆಗಳು, ಆ್ಯಂಟಿ ಡಿಪ್ರೆಸೆಂಟ್ ಅಂತ ಹೇಳ್ತೀವಿ. ಇದು ಡಾಕ್ಟರ್ ಅನಿರುದ್ಧ ಅವರು ಹೇಳಿದ ಪ್ರಕಾರ ಸೆರೋಟೋನಿನ್ ಮತ್ತು ನಾರೆಪನೆಪ್ರಿನ್, ಡೋಪಮಿನ್ ಅನ್ನುವಂಥ ಅಂಶಗಳು ಬ್ಯಾಲೆನ್ಸ್ ಕಡಿಮೆ ಆಗಿದ್ದಾಗ ಮೆದುಳಿನಲ್ಲಿ ಇಂಥ ಈ ಕಾಯಿಲೆಗಳ ಇದು ಬರುವಂಥದ್ದು, ಅದನ್ನು ಸರಿಪಡಿಸಲಿಕ್ಕೆ ಮಾತ್ರೆಗಳನ್ನು ಕೊಡ್ತೀವಿ. ಅದರ ಜೊತೆ ಆಪ್ತ ಸಮಾಲೋಚನೆ ಮತ್ತು ಸೈಕೋಥೆರಪಿ, ಅದಕ್ಕಿಂತ ತೀವ್ರವಾಗಿ ಸೈಕೋಥೆರಪಿಗೆ ಒಳಪಡಿಸ್ತೀವಿ. ಮೈಲ್ಡ್ ಸಾಧಾರಣ ಸಣ್ಣ ಮಟ್ಟಿನ ಇದಿದ್ದರೆ ಯೂಶ್ವಲಿ ಮಾತ್ರೆಗಳಿಗೆ ಅಷ್ಟು ನಾವು ಅವಲಂಬಿತರಾಗಿರುವುದಿಲ್ಲ. ಯೂಶ್ವಲಿ ಆಪ್ತ ಸಮಾಲೋಚನೆ ಮಾಡ್ತೀವಿ, ಸೈಕೋಥೆರಪಿ ಮಾಡ್ತೀವಿ. ಯಾವ ಕಾರಣಗಳಿಂದ ಅವನು ಅದಕ್ಕೆ ತೀವ್ರ ಡಿಪ್ರೆಷನಿಗೆ ಬಂದಿರ್ತಾನೋ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಅವನಿಗೆ ಸಹಾಯ ಮಾಡಿಕೊಳ್ತೀವಿ. ಓಕೆ, ಅದರಿಂದ ಕಡಿಮೆ ಆಗುತ್ತೆ. ಓಕೆ, ಎಸ್ ಡಾಕ್ಟರ್ ಅನಿರುದ್ಧ ಅವರೇ, ಇನ್ನು ಈ ಒಂದು ಭಯ ಅಥವಾ ಆತಂಕದಿಂದ ಕೂಡ ಕೆಲವೊಂದು ಮಾನಸಿಕ ಅಸ್ವಸ್ಥತೆಗಳು ಕಾಣಿಸಿಕೊಳ್ಳುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಬರುವಂಥದ್ದು ಯಾವುದು ಮತ್ತು ಅದನ್ನು ಹೇಗೆ ಚಿಕಿತ್ಸೆ ಕೊಡ್ತಾರೆ? ಜಾಸ್ತಿಯಾಗಿ ಇದು ಇಂಥ ತೊಂದರೆಗಳಿಗೆ ನಾವು ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಆಂಗ್ಸೈಟಿ ಅಂದರೆ ಒಂದು ನಮ್ಮನೆ ಆತಂಕ. ಮೊದಲಿನ ಕಾಲದಲ್ಲಿ ನೋಡಿದರೆ ನೀವು ಮನುಷ್ಯರು ಯಾರಿದ್ದರು ಒಂದೇ, ಅಂದರೆ ಈಗ ನಾವು ಒಂಥರ ಸೋಷಿಯಲ್ ಆ್ಯನಿಮಲ್ ಆಗಿದ್ವಿ. ಆದರೆ ಮುಂಚಿನ ಕಾಲದಲ್ಲಿ ಕಾಡುಗಳಲ್ಲಿ ಇರ್ತಿದ್ವಿ, ಅಲ್ಲಿ ಕಾಡು ಪ್ರಾಣಿಗಳಿರ್ತಿತ್ತು, ಆವಾಗ ಜೀವಕ್ಕೆ ಯಾವಾಗಲೂ ಅಪಾಯ ಇರ್ತಿತ್ತು. ಸೊ ಜಾಸ್ತಿಯಾಗಿ ಈಗ ನಾವು ಒಂದು ಹುಲಿ ನೋಡಿದಾಗ ನಮ್ಮ ಕೈ ಅಲ್ಲಾಡ್ಲಿಕ್ಕೆ ಶುರು ಆಗ್ತದೆ, ಒಂದು ನಮ್ಮ ಎದೆ ಹೊಡಿತ ಜಾಸ್ತಿ ಆಗ್ತದೆ, ಹೆದರಿಕೆ ಆಗ್ತದೆ, ಸ್ವಲ್ಪ ಶ್ವಾಸ ತೆಗೆಯೋದು, ಎದೆ ಮೇಲೆ ಯಾರೋ ಒಂದು ದೊಡ್ಡ ವಜ್ಜ ಇದು ಕಲ್ಲಿಟ್ಟಾಗ ಅನಿಸ್ತದೆ, ಕೆಲವರಿಗೆ ತಲೆಯೆಲ್ಲ ಸ್ವಲ್ಪ ಕಣ್ಣು ಮಂಜಾದಾಗ ಆಗ್ತದೆ. ಇದೆಲ್ಲ ಫೈಟ್ ಆರ್ ಫ್ಲೈಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನಾವು. ಒಂದೇ ನಾವು ಆ ಹುಲಿಯೊಟ್ಟಿಗೆ ಜಗಳ ಆಡಬೇಕು, ಇಲ್ಲಿದ್ರೆ ಅಲ್ಲಿಂದ ಓಡಿ ಹೋಗಬೇಕು. ಆದರೆ ಈ ಕಾಲದಲ್ಲೆಲ್ಲ ಈಗ ಮೊದಲಿನ ಥರ ನಾವು ಈಗ ಸೊಸೈಟಿಯಲ್ಲಿ ಇದ್ದೀವಿ, ವಿ ಹ್ಯಾವ್ ಗ್ರೋನ್, ಕಾಡನ್ನೆಲ್ಲ ಬಿಟ್ಟು ಮನುಷ್ಯರೆಲ್ಲ ಬಂದು ಸಿಟಿಯಲ್ಲೇ ಇದಾಗಿದ್ದಾರೆ, ಪ್ರಾಣಿಗಳಲ್ಲಿ ಝೂವಲ್ಲಿ ಬಿಟ್ಟರೆ ಬೇರೆಯಲ್ಲಿ ಸಿಗುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನನ್ನು ಹೆದರ್ತೇವೆ ಅದು ಚೇಂಜ್ ಆಗಿದೆ. ಸೊ ಈಗ ನಾವು ಹೆದರುವಂಥದ್ದು ಎಕ್ಸಾಮ್ ಇರ್ಬೋದು ಅಥವಾ ಅನೇಕ ಕಾರಣಗಳು, ಕೆಲವರು ಸಣ್ಣ ಹಕ್ಕಿಗಳಿಗೆ ಹೆದರ್ತಾರೆ, ಕೆಲವರು ಕಾಕ್ರೋಚ್ಗಳಿಗೆ ಹೆದರ್ತಾರೆ. ಸೊ ಈ ತೊಂದರೆ ಅಂದರೆ ಈ ತೊಂದರೆಯಿಂದ ಡಿಸಾರ್ಡರ್ ಆದರೆ ಮಾತ್ರ, ಅಂದರೆ ಈಗ ಒಂದು ಹಕ್ಕಿ ಮೇಲೆ ಹಾರಾಡ್ತಿದೆ, ನಾನು ಮನೆಯಿಂದ ಹೊರಗಡೆ ಹೋಗುವುದಿಲ್ಲ ಅಂತೇಳಿ ಒಂದು ವ್ಯಕ್ತಿ ಮನೆಯಲ್ಲೇ ಕೂತ್ರೆ ಅದು ತೊಂದರೆ ಆಗ್ತದೆ, ಅದು ಡಿಸಾರ್ಡರ್ ಅಂತ ಹೇಳ್ತೀವಿ, ಆಂಗ್ಸೈಟಿ ಡಿಸಾರ್ಡರ್ ಅಂತ. ಸೊ ಜಾಸ್ತಿಯಾಗಿ ಕೆಲವರಿಗೆ ಫೋಬಿ ಅಂತ ಇರ್ತದೆ ತುಂಬ ಕೆಲವೊಂದು ವಸ್ತುಗಳು, ಅಂದರೆ ಕೆಲವು ಓಪನ್ ಸ್ಪೇಸಸ್ ಇರ್ಬೋದು, ಸಣ್ಣ ರೂಮ್ಗಳಿರ್ಬೋದು, ಲಿಫ್ಟ್ ಇರ್ಬೋದು, ಅಥವಾ ಕೆಲವು ಪ್ರಾಣಿಗಳು ಅಥವಾ ಹಕ್ಕಿಗಳಿರ್ಬೋದು, ಕತ್ತಲೆ ಇರ್ಬೋದು, ಅದದ್ದು ಎಲ್ಲ ಹೆದರಿಕೆ ಇರ್ತದೆ. ಸೊ ಜಾಸ್ತಿಯಾಗಿ ಕೆಲವರಿಗೆ ಸೋಷಿಯಲ್ ಇದು ಇರ್ತದೆ, ತುಂಬ ಜನ ಇದ್ದ ಜಾಗ ಅಥವಾ
ಮದುವೆ ಫಂಕ್ಷನ್ಗೆಲ್ಲ ಹೋದಾಗ ಬೇರೆಯವ್ರನ್ನ ನೋಡಿದಾಗ ಅವ್ರು ನನ್ನ ಬಗ್ಗೆ ಏನು ಎನಿಸ್ಕೊಂತಿರ್ತಾರೋ, ನಾನು ಅಡಿಕ್ವೇಟ್ ಆಗಿ ಡ್ರೆಸ್ ಹಾಕೊಂಡಿದ್ದೀನಾ ಇಲ್ವಾ ನನ್ನನ್ನು ನೋಡಿ ನೆಗಾಡ್ತಾರೋ. ಸೊ ಇವಾಗ ಅದಾದಾಗ ಅವರಿಗೆ ಈ ಎದೆ ಹೊಡಿತ ಹೆದರಿಕೆ ಎಲ್ಲ ಶುರು ಆಗುತ್ತಿತ್ತು. ಬಂದು ಹೋಗುವಂಥ ತೊಂದರೆ ಪದೇ ಪದೇ ಹೀಗೆ ಆಗುವಾಗ ಅವ್ರು ಅಂಥ ಜಾಗಕ್ಕೆ ಹೋಗಲಿಕ್ಕೆ ಅವಾಯ್ಡ್ ಮಾಡ್ತಾರೆ, ಮನೆಯಲ್ಲೇ ಕೂತಿರ್ತಾರೆ. ಸೊ ದಿನ ದಿನ ಕೆಲಸಕ್ಕೆ ಹೋಗುವಂಥವರಿಗೆ ಹೀಗಿದ್ದು ತೊಂದರೆ ಬಂದರೆ ತುಂಬ ಕಷ್ಟ ಆಗ್ತದೆ, ಆವಾಗ ಅದಕ್ಕೆ ಚಿಕಿತ್ಸೆ ನೀಡಬೇಕಾಗ್ತದೆ. ಓಕೆ, ನಿಮ್ಮ ಹತ್ರ ಮತ್ತೆ ಬರ್ತೀನಿ ನಾನು, ಇನ್ನು ಮುಂಚೆ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರು, ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ವಿರಾಮ, ವಿರಾಮದ ಬಳಿಕ ಮತ್ತೆ ವಾಪಸ್ ಬರ್ತೀನಿ. ಆರೋಗ್ಯ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ವಿ. ಅಂದರೆ ಪ್ರಮುಖವಾಗಿ ಕಾಡುವಂತಹ ಮಾನಸಿಕ ಸಮಸ್ಯೆಗಳು, ಸಮಸ್ಯೆಗಳಿಂದ ಹೇಗೆ ಪಾರಾಗಬಹುದು, ಅದಕ್ಕಿರುವಂತಹ ಚಿಕಿತ್ಸಾ ವಿಧಾನಗಳ ಬಗ್ಗೆ ಕೂಡ ಅತಿಥಿಗಳು ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರು. ಎಸ್ ಡಾಕ್ಟರ್, ನಾನು ಶ್ರೀನಿವಾಸ್ ಭಟ್ ನಿಮ್ಮನ್ನು ಕೇಳೋದಿದ್ರೆ, ಈ ಒಂದು ಗೀಳು ಮನೋರೋಗ ಅನ್ನುವಂಥದ್ದು ಕೂಡ ಹೆಚ್ಚಾಗಿ ಕಾಡುವಂಥದ್ದನ್ನು ನಾವೆಲ್ಲ ಕೇಳಿರುವಂಥದ್ದು. ಸೊ ಇದಕ್ಕೆ ಇರುವಂತಹ ಚಿಕಿತ್ಸೆಗಳು ಅಥವಾ ಇದರಿಂದ ಹೇಗೆ ಹೊರಗೆ ಬರಬಹುದು? ಗೀಳು ಮನೋರೋಗ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವು OCD ಅಂತ ಹೇಳ್ತೀವಿ, ಅಬ್ಸೆಷನ್ ಆ್ಯಂಡ್ ಕಂಪಲ್ಷನ್. ಇವುಗಳು ಎಷ್ಟಿರ್ತದೆ ಅಂದರೆ ಅವನಿಗೆ ಡಿಸ್ಫಂಕ್ಷನ್ ಆಗುವಷ್ಟು. ಅಬ್ಸೆಷನ್ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಬರುವಂಥ ಯೋಚನೆಗಳು. ನಾವು ದಿನನಿತ್ಯ ನಮಗೊಂದಷ್ಟು ಯೋಚನೆಗಳು ಬರ್ತವೆ, ಆ ಯೋಚನೆಗಳನ್ನು ನಾವು ಕಂಟ್ರೋಲ್ ಮಾಡ್ತೀವಿ, ಅದನ್ನು ಮ್ಯಾನೇಜ್ ಮಾಡಿಕೊಂಡು ನಮಗೆ ಏನಾಗಬೇಕು ಆ ಉದ್ದೇಶ ಗುರಿಯ ಕಡೆಗೆ ನಮ್ಮ ಆಲೋಚನೆಗಳನ್ನು ತಿರುಗಿಸಿಕೊಂಡು ಹೋಗ್ತಾ ಇರ್ತೀವಿ. ಆದರೆ ಈ ಗೀಳು ಮನೋರೋಗದಲ್ಲಿ ಏನಾಗ್ತದೆ ಅಂದರೆ ಯಾವುದೋ ಒಂದು ಸಣ್ಣ ಅಂದರೆ ಅತಿ ಸಣ್ಣ ವಿಷಯವನ್ನು ಮನಸ್ಸು ಇಟ್ಕೊಂಡು ಬಿಡ್ತದೆ, ಅದರ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತದೆ. ಉದಾಹರಣೆಗೆ ನಾವು ಅಡುಗೆ ಮನೆಗೆ ಹೋಗ್ತೀವಿ, ಅಡುಗೆ ಮನೆಗೆ ಹೋಗಿಬಿಟ್ಟು ಪಾತ್ರೆ ನೋಡಿದ ಕೂಡಲೇ ಇದು ಕ್ಲೀನ್ ಆಗಿಲ್ಲ ಅನಿಸುತ್ತೆ, ಕ್ಲೀನ್ ಆಗಿಲ್ಲ ಅನಿಸಿದ ಕೂಡಲೇ ಕ್ಲೀನ್ ಇನ್ನೊಂದು ಸರಿ ಮಾಡ್ತೀವಿ, ಅದು ಒಬ್ಬನ ಸಹಜ ಪ್ರಭಾವ ಬರುತ್ತೆ. ಆದರೆ ಇವನಿಗೇನಾಗ್ತದೆ, ಪದೇ ಪದೇ ಅವನಿಗೆ ಪ್ರತಿ ಸರಿ ತೊಳೆದಾಗಲೂ ಇದು ಸರಿಯಾಗಲಿಲ್ಲ ಸರಿಯಾಗಲಿಲ್ಲ ಅಂತೇಳಿ ಅನ್ನಿಸೋದು ಅವನು ತೊಳೆಯೋದು, ಅನ್ನಿಸೋದು ತೊಳೆಯೋದು. ಸ್ನಾನಕ್ಕೆ ಹೋಗ್ತಾನೆ, ನಾನಿನ್ನು ಸರಿಯಾಗಿ ತೊಳ್ಕೊಳ್ಳಿಲ್ಲ ಅಂಥೇಳಿ ತೊಳ್ಕೊಳ್ಳೋದು, ಪುನಃ ಸ್ನಾನ ಮಾಡೋದು, ಸೋಪ್ ಹಾಕೋದು, ಸ್ನಾನ ಮಾಡೋದು, ಸೋಪ ಇದು 10 ನಿಮಿಷ ಆದರೆ ತೊಂದರೆ ಇಲ್ಲ, ಅರ್ಧ ಗಂಟೆ, ಒಂದು ಗಂಟೆ, ಕೆಲವರಿಗೆ ಮೂರು ಗಂಟೆ ಈ ಥರ ಆಗುವಂಥದ್ದು. ಲಾಕ್ ಹಾಕಿದ್ದೀನ ಇಲ್ಲ ಅಂತವಂಥದ್ದು, ಬೈಕಿಗೆ ಲಾಕ್ ಹಾಕಿದ್ದೀನ ಇಲ್ಲ ಅಂಥದ್ದು, ಡೋರ್ ಕ್ಲೋಸ್ ಮಾಡಿದ್ದೀನಿ ಇಲ್ಲ ಅಂತವಂಥದ್ದು, ಮತ್ತೆ ಮತ್ತೆ ಹೋಗಿ ಕನ್ಫರ್ಮ್ ಚೆಕ್ ಮಾಡೋದು, ಅದನ್ನು ಅದು ಎಲ್ಲರಿಗೂ ಕಿರಿಕಿರಿ ಆಗ್ತದೆ, ಅವನಿಗೂ ಕಿರಿಕಿರಿ ಆಗ್ತದೆ, ಅವನಿಗೆ ಕೆಲಸಕ್ಕೆ ಬರುವಾಗ ಲೇಟ್ ಆಗ್ತದೆ. ಅದೇ ಇನ್ನೊಬ್ಬರು ಕೆಲವರಿಗೆ ಏನಾಗ್ತದೆ, ಮನಸ್ಸಿನ ಎದುರುಗಡೆಗೆ ಏನೋ ಒಂದು ದೃಶ್ಯಗಳು ಬರುವಂಥದ್ದು. ಒಳ್ಳೆ ದೃಶ್ಯ ಬಂದರೆ ತೊಂದರೆ ಇಲ್ಲ, ಅನುಭವಿಸ್ಬೋದು, ಖುಷಿ ಪಡ್ಬೋದು. ಆದರೆ ಕೆಟ್ಟ ಕೆಟ್ಟ ದೃಶ್ಯಗಳು ಕೆಲವೊಮ್ಮೆ ಸೆಕ್ಷುವಲ್ ಭಯಾನಕವಾಗುವುದಕ್ಕಿಂತಲೂ ಕೀಳರಿವು ಹುಟ್ಟಿಸುವಂಥದ್ದು, ಈ ಸೆಕ್ಷುವಲ್ ಕಂಟೆಂಟ್ ಇರುವಂಥದ್ದು ಬರುವಂಥದ್ದು, ಮನೆಯವರಿಗೆ ಏನೋ ಆಯಿತು ಅನ್ನುವಂಥದ್ದು, ಒಂದು ಮನಸ್ಸಿಗೆ ಹೇಸಿಗೆ ಬರುವಂಥ ದೃಶ್ಯಗಳು ಬಂದು ಬಿಡುವಂಥದ್ದು, ಇದನ್ನು ಅವನಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೈಡಿಗೆ ಅದನ್ನು ಪುಷ್ ಮಾಡಿ ಅವನಿಗೆ ಇದು ಬರ್ತಾ ಇರ್ತದೆ. ಕೆಲವೊಮ್ಮೆ ಇಂಪಲ್ಸಸ್ ಅಂದರೆ ಏನೋ ಮನಸ್ಸಿಗೆ ಅಂದದ್ದನ್ನು ಮಾಡಿಸಿಬಿಡಬೇಕು, ಅಂದರೆ ನೋಡಿದಾಗ ಮುಟ್ಟಬೇಕು ಅಂತೇಳಿ ಅಂದರೆ ಮುಟ್ಸೋದು, ಪದೇ ಪದೇ ಹೋಗಿ ಮುಟ್ಟೋದು, ಲೈಟ್ ಹಾಕಿದಾಗ ಲೈಟ್ ಹಾಕೋದು, ಸ್ವಿಚ್ ಹಾಕೋದು ತೆಗೆಯೋದು, ಹಾಕೋದು ತೆಗೆಯೋದು, ಹಾಕೋದು ತೆಗೆಯೋದು, ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ದಾರಿಯಲ್ಲಿ ಹೋಗುವಾಗ ಏನೋ ಮುಟ್ಟಬೇಕು ಅಂತೇಳಿ ಅನಿಸಿದ್ರೆ ಮುಟ್ಟಿದ, ಅದು ಎಲ್ಲೋ ಆ ಇದು ಬಂದನ್ನು ಮುಟ್ಟದೇ ಹೋದರೆ ಅವನಿಗೆ ಆಂಗ್ಸೈಟಿ ಬರುತ್ತೆ, ಅವನಿಗೆ ಆತಂಕ ಆಗ್ತದೆ, ಪುನಃ ಅದನ್ನು ಮಾಡಿ ಅದನ್ನು ಹೊರಗೆ ಬರ್ತಾನೆ, ಅದು ಒಂದು ಸೆಕೆಂಡ್ ಆದ ಕೂಡಲೇ ಪುನಃ ಆ ಯೋಚನೆಗಳು ಬರ್ತದೆ. ಸೊ ಈ ಯೋಚನೆಗಳಿಗೆ ನಾವು ಅಬ್ಸೆಷನ್ ಅಂತ ಹೇಳ್ತೀವಿ, ಮಾಡೋದಕ್ಕೆ ಕಂಪಲ್ಷನ್ ಅಂತೇಳಿ ಹೇಳ್ತೀವಿ. ಇದರನ್ನು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಯೂಶ್ವಲಿ ನಮಗೆ ಹೆರಿಡಿಟ್ರಿ ಫ್ಯಾಕ್ಟರ್ಸ್ಗಳು ತುಂಬ ಕಾಣಿಸ್ತವೆ, ತುಂಬ ಜನರಿಗೆ ಅವರ ಮನೆಯಲ್ಲಿ ಇದೇ ಕಾಯಿಲೆ ಇದ್ದವರು ಇದ್ದಾರೆ. ಎರಡನೇದ್ದು ಇವರ ಬ್ರೈನ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿರುವಂಥ ಕೆಮಿಕಲ್ಗಳ ವ್ಯತ್ಯಾಸಗಳನ್ನು ನೋಡಿದಾಗ ಸೆರೋಟೋನಿನ್ ಮತ್ತು ಡೊಪಮಿನ್ನ ಅಂಶಗಳಲ್ಲಿ ವ್ಯತ್ಯಾಸಗಳು ಕಾಣಬರುತ್ತೆ. ಮೊದಲ ಪ್ರಿಯಾರಿಟಿಯಲ್ಲಿ ನಾವು ಮಾತ್ರೆಗಳನ್ನು ಕೊಡ್ತೀವಿ, ತುಂಬ ಜನರಿಗೆ ಕಡಿಮೆ ಆಗ್ತದೆ ಹೆಚ್ಚಿನವರಿಗೆ. ಅದರ ಜೊತೆ ನಾವು ಆತ್ಮಸಮಾಲೋಚನೆ ಮತ್ತು ನಾವು ಬಿಹೇವಿಯರಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅದು ಥಿಂಕಿಂಗ್ ಮತ್ತು ಬಿಹೇವಿಯರ್ ಎರಡಕ್ಕೂ ಸೇರಿ CBT ಅಂತೇಳಿ ಹೇಳ್ತೀವಿ. ಇದನ್ನು ಮಾಡಿ ದೀರ್ಘಕಾಲೀನವಾಗಿ ಇದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿದರೆ ತುಂಬ ಹೆಚ್ಚಾಗಿ ಕಡಿಮೆ ಆಗುತ್ತೆ. ಕೆಲವರಿಗೆ ಸ್ವಲ್ಪ ದೀರ್ಘ ಸಮಯದ ಮಾತ್ರೆಗಳು ಬೇಕಾಗ್ತದೆ, ಕೆಲವರಿಗೆ ಸ್ವಲ್ಪ ಹೆಚ್ಚಿನ ಸ್ಟ್ರಾಂಗ್ ಆಗಿರುವಂಥ ಚಿಕಿತ್ಸೆಗಳನ್ನು ಕೊಡಬೇಕಾಗಿ ಬರ್ತದೆ, ಬಟ್ ಹೊರಗೆ ಬರಲಿಕ್ಕೆ ಆಗುವಂಥದ್ದು. ಓಕೆ, ಇದನ್ನು ಕೂಡ ಸಂಪೂರ್ಣವಾಗಿ ಗುಣಪಡಿಸಬಹುದು, ಪಡಿಸ್ಕೊಳ್ಬಹುದು. ಓಕೆ, ಇನ್ನು ಸೈಕೋಸಿಸ್ ಅನ್ನುವಂತಹ ಸಮಸ್ಯೆಗಳು ಕೂಡ ಸಾಕಷ್ಟು ಕಾಡುವಂಥದ್ದು. ಈ ಸೈಕೋಸಿಸ್ ಅಂದರೆ ಏನು ಅಂದರೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಮತ್ತು ಇದರಿಂದ ಇನ್ನೊಬ್ಬರಿಗೆ ಅಪಾಯ ಆಗುವಂಥ ಸಾಧ್ಯತೆಗಳು ಇದೆಯಾ, ಅಂದರೆ ಇದರಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು ಇನ್ನೊಬ್ಬರಿಗೆ ಅಪಾಯ ಮಾಡುವಂಥ ಚಾನ್ಸಸ್ ಇರುತ್ತಾ? ನೋಡಿ, ಸೈಕೋಸಿಸ್ ಅಂದರೆ ಒಂದು ಮನಸ್ಸಿನ ಕಾಯಿಲೆ,
ಸರ್ ಹೇಳಿದಾಗೆ ಆಗಲಿ ಕೆಲವೊಂದು ನ್ಯೂರೋ ಕೆಮಿಕಲ್ಸ್ ಬ್ರೈನಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ತೊಂದರೆ ಆಗಿರೋದು ಪ್ರಿಡಾಮಿನೆಂಟ್ಲಿ ಡೋಪಮಿನ್ ಅಂತ ಹೇಳ್ತೀವಿ. ಸೊ ಈ ಡೋಪಮಿನ್ ಲೆವೆಲ್ಸ್ ಯಾವಾಗ ಹೈ ಆಗ್ತದೆ ಇವರಿಗೆ ಈ ರಿಯಲ್ ವರ್ಲ್ಡ್ ಮತ್ತು ಅವರ ಈ ಕ್ರಿಯೇಟೆಡ್ ವರ್ಲ್ಡ್ ಅಥವಾ ವಾಟ್ ದೇರ್ ಎಕ್ಸ್ಪೀರಿಯನ್ಸ್ ಅದ್ರ ಮಧ್ಯೆ ಅವರಿಗೆ ಕನ್ಫ್ಯೂಷನ್ ಬರ್ತದೆ. ಸೈಕೋಸಿಸಲ್ಲಿ ಕೆಲವರಿಗೆ ಕಿವಿಯಲ್ಲಿ ಯಾರೋ ಮಾತಾಡಿದಾಗ ಕೇಳಿಸೋದು, ಅಂದರೆ ಆಚೆ ಹೆಚ್ಚೆ ಅವರು ಆಚೆ ಹೆಚ್ಚೆ ಇದ್ದವರಿಗೆ ಯಾರಿಗೆ ಕೇಳೋದಿಲ್ಲ, ಆದರೆ ಅವರಿಗೆ ಕೇಳ್ತಾ ಇರ್ತದೆ. ಸೊ ಪದೇ ಪದೇ ಟೈಮ್ ಹೋಗ್ತಾ ಇವರಿಗೆ ಒಂದು ನಮ್ಗೆ ಕನ್ಫ್ಯೂಷನ್ ಆಗ್ತದೆ, ನಾನು ಕೇಳೋದು ಸತ್ಯನಾ ಅಥವಾ ಬೇರೆಯವರು ನನ್ನ ದಿನದಿನ ಜೀವನದಲ್ಲಿ ಯಾರು ಮಾತಾಡ್ತಾರೆ ಅದು ಸತ್ಯನಾ ಅಂತ. ಸೊ ಅವರ ರಿಯಾಲಿಟಿ ಮತ್ತು ಈ ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ನಾಟ್ ರಿಯಲ್ ಅಲ್ಲೊಂದು ಬ್ರೇಕ್ ಇರುತ್ತೆ. ಸೊ ಜಾಸ್ತಿಯಾಗಿ ಇಂಥ ವ್ಯಕ್ತಿಗಳು ಅವರಷ್ಟಕ್ಕೆ ಇರ್ತಾರೆ, ಅವ್ರು ಬೇರೆಯವ್ರಿಗೆ ಯಾರಿಗೆ ಏನು ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಒಂದೊಂದು ಸತಿ ಯಾವಾಗ ತುಂಬ ಸಂಶಯದ ಕಾಯಿಲೆ ಇರ್ತದೆ ಅಥವಾ ಡಿಲ್ಯೂಷನ್ಸ್ ಅಂತ ಹೇಳ್ತೀವಿ, ಆಗ ಸ್ವಲ್ಪ ರಿಸ್ಕ್ ಇರ್ಬೋದು. ಇನ್ನೊಂದು ಏನಂದರೆ ಕೆಲವರಿಗೆ ಕಿವಿಯಲ್ಲಿ ಕೆಲವೊಂದು ಆ್ಯಕ್ಟಿವ್ ಆಗಿ ವಾಯ್ಸಸ್ ಕಮಾಂಡಿಂಗ್ ಟೈಪ್, ಅಂದರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಿರ್ತಾರೆ. ಸೊ ಒಂದು ಎಕ್ಸಾಂಪಲ್ ಹೇಳೋದಿದ್ರೆ, ಒಂದು ಯಾರಾದರೂ ನಾನೊಂದು ಎಕ್ಸಾಂಪಲ್ ಕೊಡೋದು, ಯಾರಾದರೂ ಒಂದು ಬಸ್ ಓಡಿಸ್ತಿರೋದು, ಬಸ್ ಡ್ರೈವರ್ ಇದ್ದರೆ ಅದರಲ್ಲಿ ಅವನ ಕಿವಿಯಲ್ಲಿ ಬಸ್ಸನ್ನು ಬ್ರಿಡ್ಜ್ ಕೆಳಗೆ ಹಾಕಂತ ಹೇಳ್ತಿದ್ರೆ, ಅದು ಆ ವ್ಯಕ್ತಿಯ ಆ ಪದೇ ಪದೇ ಕೇಳುವಾಗ ಅದು ಮಾಡುವ ಸಂದರ್ಭ ಅಥವಾ ಸಾಧ್ಯತೆ ಇರಬಹುದು. ಸೊ ಜಾಸ್ತಿಯಾಗಿ ಬೇರೆಯವರನ್ನು ಬೇರೆಯವರ ಬಸ್ಸಲ್ಲಿ ಟ್ರಾವೆಲ್ ಮಾಡುವಂಥ ಬೇರೆ ವ್ಯಕ್ತಿಗಳಿದ್ದಾರಲ್ಲ, ಅವರಿಗೆ ರಿಸ್ಕ್ ಇರ್ಬೋದು. ಸೊ ಇಂಥವರಿಗೆ ಕಾಯಿಲೆ ಇದ್ದಾಗ ಅವರು ಚಿಕಿತ್ಸೆ ಅದನ್ನು ಸರಿಯಾಗಿ ತೊಗೊಳ್ಬೇಕಾಗ್ತದೆ. ಸೊ ಸೈಕೋಸಿಸಲ್ಲಿ ನಾನು ಹೇಳಿದೆಲ್ಲ, ಒಂದೇ ಕಿವಿಯಲ್ಲಿ ಯಾರೋ ಮಾತಾಡ್ದಾಗ ಕೇಳಿಸೋದು, ಇಲ್ಲಾದರೆ ಸಂಶಯ ಪಡೋದು ಬೇರೆಯವ್ರ ಮೇಲೆ, ಅಥವಾ ಕೆಲವರು ಕ್ಲೇಮ್ ಮಾಡ್ತಾರೆ ನನ್ನ ಶರೀರದ ಮೇಲೆ ಬೇರೆಯವರು ಯಾರೋ ಒಂದು ನೋವು ಮಾಡ್ತಿದ್ದಾರೆ ಅಥವಾ ನನ್ನನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ಹೀಗೆಲ್ಲ ಕಂಡು ಬರ್ತದೆ. ಎಸ್, ಇನ್ನು ಇವುಗಳ ಚಿಕಿತ್ಸೆಯ ಬಗ್ಗೆ ನಾನು ಕೇಳಲೇಬೇಕು. ಅಂದರೆ ಸಾಮಾನ್ಯವಾಗಿ ಜನರಲ್ಲಿರುವಂಥ ಒಂದು ಕಲ್ಪನೆ ಏನು ಅಂತ ಹೇಳಿದ್ರೆ, ಈ ಒಂದು ಮಾನಸಿಕ ರೋಗಗಳಿಗೆ ಒಂದು ಚಿಕಿತ್ಸೆಯನ್ನು ಪಡೆಯುವುದು ಅಂದರೆ ಅದು ಬಹಳಷ್ಟು ದೀರ್ಘ ಕಾಲದವರೆಗೆ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗ್ತದೆ, ವರ್ಷಪೂರ್ತಿ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ ಅನ್ನುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಒಂದು ಚಿಕಿತ್ಸೆಯ ಅವಧಿ ಎಷ್ಟಿರ್ತದೆ ಅನ್ನುವಂಥದ್ದು? ಸಾಮಾನ್ಯವಾಗಿ ಮಾನಸಿಕ ರೋಗಕ್ಕೆ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬನ ಟ್ರೀಟ್ಮೆಂಟ್ ಅನ್ನುವಂಥದ್ದು ಬೇರೆ ಬೇರೆ ಇರ್ತದೆ, ಅವನ ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ನೋಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾ ಇರ್ತೀವಿ. ಈಗ ಡಾಕ್ಟರ್ ಅನಿರುದ್ಧ ಅವರು ಹೇಳಿದ ಹಾಗೆ ಸೈಕೋಸಿಸಲ್ಲಿ, ಸ್ಕಿಜೋಫ್ರೀನಿಯಾದಲ್ಲಿ ನಾವು ಹೆಚ್ಚಾಗಿ ನಾವು ನೋಡುವಂಥದ್ದು ಸಮಸ್ಯೆಗಳಿರುವಂಥದ್ದು ಮೆದುಳಿನಲ್ಲಿರುವಂಥ ಕೆಮಿಕಲ್ಗಳಲ್ಲಿ, ಅದನ್ನು ಸರಿ ಮಾಡಿಸಿದಾಗ ಅವನ ಈ ಭ್ರಮೆಗಳು, ಕಿವಿಯಲ್ಲಿ ಕೇಳುವಂಥ ಮಾತುಗಳು, ಅವನಿಗೆ ಅನ್ನಿಸುವಂಥ ತಪ್ಪು ಕಲ್ಪನೆಗಳು ತನ್ನಿಂತಾನಾಗೆ ಕಡಿಮೆ ಆಗ್ತದೆ. ಅಲ್ಲಿ ಮಾತ್ರೆಯ ಟ್ರೀಟ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್. ಆಮೇಲೆ ಸಮಾಜಕ್ಕೆ ಹೊಂದಿಕೊಳ್ಳಲಿಕ್ಕೆ ನಾವು ಆತ್ಮ ಸಮಾಲೋಚನೆ ಮಾಡ್ತೇವೆ. ಈ ಡಿಪ್ರೆಷನಲ್ಲಿ ಆತಂಕಕ್ಕೆ ಆದಾಗ ಒಂದು ಹಂತದವರೆಗೆ ನಾವು ಮಾತ್ರೆಗಳಿಗೆ, ಅಂದರೆ ಇದು ಮೆಡಿಕಲ್ ಟ್ರೀಟ್ಮೆಂಟಿಗೆ ಪ್ರಾಮುಖ್ಯತೆ ಕೊಟ್ಟು ಮತ್ತು ಹೆಚ್ಚಿನ ತೀವ್ರದ ಅದರ ಗಮನ ಅನ್ನುವಂಥದ್ದು ಅವನಿಗೆ ಬಿಹೇವಿಯರಲ್ ಟ್ರೀಟ್ಮೆಂಟು ಮತ್ತು ಕಾಗ್ನಿಟಿವ್ ಟ್ರೀಟ್ಮೆಂಟ್ ಥೆರಪಿ ಇದಕ್ಕೆ ನಾವು ಕೊಡ್ತೀವಿ. ಅಂದರೆ ಆತ್ಮ ಸಮಾಲೋಚನೆಗೆ ದೊಡ್ಡ ಪಾತ್ರ ಇದೆ. ಈ ಕಾಯಿಲೆಗಳು ಹೆಚ್ಚಾಗಿ ಗುಣಪಡಿಸಲಿಕ್ಕೆ ಆಗೋದ್ರಿಂದ ಇದರ ಟ್ರೀಟ್ಮೆಂಟುಗಳು ಅಷ್ಟೇ, ಸಾಧಾರಣ 8 ತಿಂಗಳಿಂದ 1 ವರ್ಷದವರೆಗೆ ಕೊಟ್ಟು ಮತ್ತೆ ಅದನ್ನು ಕಡಿಮೆ ಮಾಡ್ತೇವೆ. ಮಾನಸಿಕ ರೋಗ ಈ ಇದು ಸ್ಕಿಜೋಫ್ರೀನಿಯಾದಲ್ಲಿ, ಸೈಕೋಸಿಸಲ್ಲಿ ಇದು ಯೂಶ್ವಲಿ ಹೆರಿಡಿಟರಿ ಆಗಿ ಬಂದುಬಿಟ್ಟು ಮೆದುಳಿನಲ್ಲಿ ಸಂಪೂರ್ಣವಾಗಿ ಅದನ್ನು ಸರಿಪಡಿಸಲಿಕ್ಕೆ ಆಗದೇ ಇದ್ದದ್ರಿಂದ ಅವುಗಳಲ್ಲಿ ನಾವು ಅದನ್ನು ದೀರ್ಘಕಾಲೀನವಾಗಿ ಮುಂದುವರಿಸ್ತೇವೆ. ಆದರೆ ಅದನ್ನು ನಾವು ಈಗಲೇ ಬಂದು ಲೈಫ್ ಲಾಂಗ್ ಅಂತೇಳಿ ಅನ್ನುವಂಥದ್ದನ್ನು ಹೇಳೋದಿಲ್ಲ. ಬಟ್ ಇಂಡಿವಿಜುವಲೈಸ್ಡ್, ಅದು ಆ ಮನುಷ್ಯನ ಸಮಸ್ಯೆಗಳನ್ನು ನೋಡಿಕೊಂಡು ಅದನ್ನು ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಆದರೆ ಯಾವುದೇ ಹಂತದಲ್ಲಿ ಅವನು ಸರಿ ಆದರೆ ಆ ಟ್ರೀಟ್ಮೆಂಟನ್ನು ಕಡಿಮೆ ಕಡಿಮೆ ಮಾಡಿಕೊಂಡು ಹೋಗ್ತೇವೆ. ಓಕೆ, ಮತ್ತೆ ಇರುವಂಥದ್ದು ಒಂದು ಮಾದಕ ದ್ರವ್ಯಗಳ ವ್ಯಸನ ಅನ್ನುವಂಥದ್ದು. ಸೊ ಇದರಿಂದ ಸಾಕಷ್ಟು ಮಂದಿ ಹೇಳ್ತಾ ಇರ್ತಾರೆ, ಇಲ್ಲ ನಾನು ಇದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೇನೆ, ನನಗೆ ಆಗೋದಿಲ್ಲ ಅನ್ನುವಂಥದ್ದು. ಬಹಳಷ್ಟು ಸಂದರ್ಭಗಳಲ್ಲಿ ಇದೊಂದು ಸವಾಲಾಗಿರ್ತದೆ ಎಲ್ರಿಗೂ ಕೂಡ. ಇದಕ್ಕೆ ಕಾರಣ ಏನು ಅಂದರೆ, ಒಂದ್ಸಲ ಅಡಿಕ್ಟ್ ಆದರೆ ಹೊರಗೆ ಬರೋದು ಅಷ್ಟೊಂದು ಕಷ್ಟನಾ ಅನ್ನುವಂಥದ್ದು ಡಾಕ್ಟರ್? ನೋಡಿ, ಈಗ ಎನಿ ಸಬ್ಸ್ಟೆನ್ಸ್ ಅಂದರೆ ಅಡಿಕ್ಷನ್ ಪ್ರೊಡ್ಯೂಸಿಂಗ್ ಸಬ್ಸ್ಟೆನ್ಸಸ್ ಏನಿದೆ, ಇದರಲ್ಲಿ ಇದಕ್ಕೆ ಕೆಲವೊಂದು ಪ್ರಾಪರ್ಟೀಸ್ ಇರ್ತದೆ. ಇದು ಹೇಗಂದರೆ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅದರಲ್ಲಿ ಕೆಲವೊಂದು ಪ್ಲೆಜರಬಲ್ ಎಫೆಕ್ಟ್ಸ್ ಬರ್ತದೆ. ಸೊ ಮುಖ್ಯವಾಗಿ ಬ್ರೈನಲ್ಲಿ ನ್ಯೂಕ್ಲಿಯಸ್ ಆಕ್ಯುಂಬಿನ್ಸ್ ಅಂತ ಹೇಳುವ ಜಾಗದಲ್ಲಿ ಡೋಪಮಿನ್ ಸೆಕ್ರೀಟ್ ಆಗ್ತದೆ. ಡೋಪಮಿನ್ ಸೆಕ್ರೀಟ್ ಆದಾಗ ಒಂದು ವ್ಯಕ್ತಿಗೆ ಒಂದು ಪಾಸಿಟಿವ್ ಸೆನ್ಸ್ ಆಫ್ ಫೀಲಿಂಗ್ ಬರ್ತದೆ, ಒಂದು ಖುಷಿಯಾಗಿರುವಂಥ ಒಂದು ಫೀಲಿಂಗ್ ಬರ್ತದೆ. ಇದು ಪದೇ ಪದೇ ಹೀಗೆ ರಿಪೀಟ್ ಆಗ್ತಿದ್ದಾಗ ಒಂದು ಅವರಿಗೊಂದು ಪಾಸಿಟಿವ್ ಫೀಲಿಂಗ್ ಬರ್ತಿದೆ. ಸೊ ಅವ್ರು ಈ ಸಬ್ಸ್ಟೆನ್ಸ್ ಯೂಸ್ ಮಾಡಲಿಕ್ಕೊಂದು ಕಾರಣ ಇರ್ತದೆ. ಪದೇ ಪದೇ ಯೂಸ್ ಮಾಡಿದಾಗ ಬ್ರೈನಲ್ಲಿ ಕೆಲವೊಂದು ಚೇಂಜಸ್ ಆಗ್ತದೆ, ಅದಕ್ಕೆ ನಾವು ಪ್ಲಾಸ್ಟಿಸಿಟಿ ಅಂತ ಹೇಳ್ತೇವೆ. ಸೊ ಕೆಲವೊಮ್ಮೆ ಏನಾಗ್ತಂದ್ರೆ, ಜಾಸ್ತಿ ಸಮಯ ಡ್ರಿಂಕ್ಸ್ ಮಾಡುವವರಿಗೆ ಡ್ರಿಂಕ್ಸ್ ಮಾಡಿಲ್ಲಾದ್ರೆ ಸಹ ಅಥವಾ ಡ್ರಿಂಕ್ಸ್ ಬಗ್ಗೆ ಆಲೋಚನೆ ಮಾಡಿದರೆ ಸಹ ಡೋಪಮಿನ್ ಅಂತ ಹೇಳುವಂಥದ್ದು ಸೆಕ್ರೀಟ್ ಆಗ್ತದೆ. ಸೊ ಇಂಥವ್ರು ಜಾಸ್ತಿ ಸಮಯ ಡ್ರಿಂಕ್ಸ್ ಬಿಟ್ಟಿದ್ರೆ ಸಹ ಪುನಃ ಆಸೆ ಬರುವುದು ಅಥವಾ ಹೋಗಿ ಡ್ರಿಂಕ್ಸ್ ಮಾಡುವ ಸಂದರ್ಭ ಬರಬಹುದು. ಸೊ ಇದು ಎನಿ ಡ್ರಗ್ಸ್ ಆಫ್ ಯೂಸ್, ಅಂದರೆ ಆಲ್ಕೋಹಾಲ್ ಇರ್ಬೋದು ಅಥವಾ ಕ್ಯಾನಬಿಸ್ ಅಥವಾ ಗಾಂಜಾ ಇರ್ಬೋದು, ಹೆರೋಯಿನ್ ಇರ್ಬೋದು ಅಥವಾ ಕೊಕೇನ್ ಅಂತ ಹೇಳೋದು, ಕೆಲವು LSD ಅಥವಾ ಬೇರೆ ಡ್ರಗ್ಸ್ ಏನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ಆಗ್ಬೋದು. ಸೊ ಜಾಸ್ತಿಯಾಗಿ
ತುಂಬ ಸಮಯ ನಂತರ ಇದು ಎಫೆಕ್ಟ್ ಆಗ್ತದೆ, ಶರೀರನ ಸಹ ಎಫೆಕ್ಟ್ ಆಗ್ತದೆ, ಮನಸ್ಸಿನ ಸಹ ಎಫೆಕ್ಟ್ ಆಗ್ತದೆ. ಮನಸ್ಸಿನಂದರೆ ಮಾನಸಿಕ ಕಾಯಿಲೆ ಸಹ ಬರುವ ಸಂದರ್ಭ ಸಹ ಇರಬಹುದು ಈ ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್ಸಲ್ಲಿ. ಇನ್ನು ನಾನು ಮದ್ಯ ವ್ಯಸನದ ಬಗ್ಗೆ ಡೈರೆಕ್ಟಾಗಿ ಕೇಳೋದಿದ್ರೆ, ಅಂದರೆ ಸಾಮಾನ್ಯವಾಗಿ ಒಂದು ಮದ್ಯವ್ಯಸನದಿಂದ ದೈಹಿಕವಾಗಿ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ ಅಂತ ನಾವು ಕೇಳಿರ್ತೇವೆ. ಅಂದರೆ ಕರುಳಿಗೆ ಹಾನಿ ಆಗ್ತದೆ ಅಥವಾ ಲಿವರಿಗೆ ಹಾನಿ ಆಗ್ತದೆ ಅನ್ನುವಂಥ, ಕ್ಯಾನ್ಸರ್ ಬರ್ತದೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇರ್ತೇವೆ. ಮಾನಸಿಕವಾಗಿ ಏನೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ ಈ ಒಂದು ಅತಿಯಾದ ಮದ್ಯಪಾನದ ಚಟದಿಂದ ಅನ್ನುವಂಥದ್ದು? ಮದ್ಯಪಾನದಿಂದ ನೀವು ಹೇಳಿದ ಹಾಗೆ ತಲೆಯ ಮುಡಿಯಿಂದ ಕಾಲ ಬೆರಳಿನವರೆಗೆ ಇಡೀ ದೇಹಕ್ಕೆ ತೊಂದರೆಗಳನ್ನು ಕೊಡ್ತದೆ. ಯಾಕೆಂದರೆ ಮದ್ಯ ಅನ್ನುವಂಥದ್ದು ವಿಷ ಖಂಡಿತ, ಅದು ದೇಹಕ್ಕೆ ನಾವು ಕುಡಿದ ಮೇಲೆ ಕರುಳಿನ ನಮ್ಮ ಜಠರದಿಂದ ಅದು ಸೇರಿಕೊಳ್ಳುವಂಥದ್ದು ರಕ್ತಕ್ಕೆ, ಹೃದಯಕ್ಕೆ ಹೋದ ಮೇಲೆ ಇಡೀ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಇದು ಹೋಗ್ತದೆ. ಹೋದಲ್ಲೆಲ್ಲ ಇದು ಡ್ಯಾಮೇಜನ್ನು ಮಾಡ್ತದೆ. ಪ್ರಮುಖವಾಗಿ ನೀವು ಕೇಳಿದಂತೆ ಸಮಸ್ಯೆ ಆಗುವುದು ಮಾನಸಿಕ ಕಾಯಿಲೆಗಳು. ಹೆಚ್ಚಾಗಿ ಈ ಮದ್ಯಪಾನ ಅನ್ನುವಂಥದ್ದು, ಮದ್ಯ ಅನ್ನುವಂಥದ್ದು ಡಿಪ್ರೆಸೆಂಟ್, ಒಬ್ಬ ಮನುಷ್ಯನನ್ನು ಖಿನ್ನತೆಗೆ ಒಳಪಡಿಸುವಂಥ ಒಂದು ಏನು ವಿಷಕಾರಿ ವಸ್ತು ಅಂತ ಹೇಳಿದ್ರೆ ಮದ್ಯ, ಅದು ಮನುಷ್ಯನ ಆಲೋಚನೆಯನ್ನು ನೆಗೆಟಿವ್ ಆಗಿ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ದೀರ್ಘಕಾಲೀನವಾಗಿ ಒಬ್ಬ ಮದ್ಯ ವ್ಯಸನ ತಗೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಖಿನ್ನತೆಯ ಕಾಯಿಲೆ ಬರ್ತದೆ. ಇನ್ನೊಂದು ಏನಾಗ್ತದೆ ಅಂತ ಹೇಳಿ, ಕೆಲವರಿಗೆ ಮಾನಸಿಕ ಕಾಯಿಲೆಗಳು, ನಾವು ಸೈಕೋಸಿಸ್ ಅಂತ ಏನು ಹೇಳ್ತೀವೋ ಇದು ಈಗಳು ಶುರುವಾಗ್ತದೆ. ಏನು ಅಂತ ಹೇಳಿದ್ರೆ ತನ್ನ ಹೆಂಡತಿಯ ಮೇಲೆ ಸಂಶಯ, ಅವರು ಬೇರೆಯವ್ರ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ, ಬೇರೆಯವ್ರ ಜೊತೆ ಚೆನ್ನಾಗಿದ್ದಾರೆ, ಬೇರೆ ಗಂಡರ ಜೊತೆ ಇರ್ತಾರೆ, ಮೊದಲು ಸಂಶಯ ಇದ್ದದ್ದು ಮತ್ತೆ ಕಟ್ಟಿಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಅವರ ಜೊತೆಯೇ ಅವರು ಚೆನ್ನಾಗಿದ್ದಾರೆ ಅನ್ನುವಂಥ ಭ್ರಮೆಯಿಂದ ಇವರು ಕುಡಿಯುವುದನ್ನು ಹೆಚ್ಚು ಮಾಡ್ತಾರೆ. ಕುಡಿದಷ್ಟು ಅವರ ಸಂಶಯ ಹೆಚ್ಚಾಗ್ತದೆ, ಕೊನೆಗೆ ಡಿಪ್ರೆಷನ್ ಹೆಚ್ಚಾಗ್ತದೆ. ಇದು ಎಲ್ಲವೂ ಸೇರಿದಾಗ ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ತಾನು ಮಾತ್ರ ಅಲ್ಲ, ಇಡೀ ತನ್ನ ಸಂಸಾರವನ್ನು ಸೇರಿಸಿ ಸಾಯಿಸ್ಲಿಕ್ಕೆ ಹೋಗ್ತಾರೆ. ಇನ್ನೂ ದೀರ್ಘಕಾಲದಲ್ಲಿ ಇರುವಂಥವರಲ್ಲಿ ಕೆಲವು ನೆನಪಿನ ಸಮಸ್ಯೆಗಳು ಶುರುವಾಗ್ತದೆ, ಡಿಮೆನ್ಷಿಯಾ, ಮರೆಗಳು ತನ್ನ ಬರಲಿಕ್ಕೆ ಶುರುವಾಗ್ತದೆ. ಈ ನರಮಂಡಲದಲ್ಲಿ ಅದು ವ್ಯಾಪ್ತಿ ಪಡಿಸಿದಾಗ ಫಿಟ್ಸ್ ಬರ್ತದೆ, ಅಪಸ್ಮಾರ ಬರ್ತದೆ. ಇದು ಕಂಟಿನ್ಯೂಸ್ ಆಗಿ ಕೆಲವೊಮ್ಮೆ 3-4 ಸರಿ ಬರುವಂಥದ್ದು ಚಾನ್ಸಸ್ ಇರ್ತದೆ. ಕುಡ್ದನ್ನು ಬಿಟ್ಟಾಗ ಬರ್ಬೋದು, ಕುಡ್ದಾಗ ಮುಂದುವರಿಬಹುದು. ಅವನಿಗೆ ನರಗಳಲ್ಲಿ ಸಮಸ್ಯೆಗಳು ಬಂದ್ಬಿಟ್ಟು ಪೆರಿಫರಲ್ ನ್ಯೂರೈಟಿಸ್, ನರಗಳು ಸಾಯಲಿಕ್ಕೆ ಶುರುವಾಗ್ತದೆ. ಅವನಿಗೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಬರ್ತದೆ, ಅಂದರೆ ಅವನಿಗೆ ನಿಮರುವಿಕೆ ದೋಷ ಅಥವಾ ಪರ್ಫಾರ್ಮೆನ್ಸ್, ಅವನಿಗೆ ಸೆಕ್ಸ್ ಮಾಡಲಿಕ್ಕಾಗೋದಿಲ್ಲ, ಮಾಡಿದಾಗ ತೃಪ್ತಿ ಇರೋದಿಲ್ಲ, ಅಲ್ಲೇ ಒಂದು ಕಡೆ ಇದ್ರ ಜೊತೆ ಸಂಶಯವೂ ಸೇರಿಕೊಂಡಾಗ ನನ್ನಿಂದ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಸೇರಿಸಿ ಮನಸ್ಸಿನಲ್ಲಿ ಅಂದುಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಸೊ ಯಾವ ರೀತಿಯ ಮಾನಸಿಕ ಕಾಯಿಲೆಗಳನ್ನು ನಾವು ನಾವೆಲ್ಲ ಲೆಕ್ಕ ಹಾಕ್ತೀವೋ ಇದು ಎಲ್ಲವೂ ಈ ಮದ್ಯಪಾನದಿಂದ ಬರ್ತದೆ. ಆತಂಕಕ್ಕೊಳಗಾಗುವಂಥದ್ದು, ಸೋಷಿಯಲ್ ಫೋಬಿಯಾ ಶುರುವಾಗುವಂಥದ್ದು, ದೀರ್ಘಕಾಲೀನವಾಗಿ ಹೋದಾಗ ಕುಡ್ದಾಗ ಒಂದು ರೀತಿಯಲ್ಲಿ, ಕುಡಿದನ್ನು ಬಿಟ್ಟಾಗ ಇನ್ನೊಂದು ರೀತಿಯಲ್ಲಿ ಭ್ರಮೆ, ಇದು ಬರ್ತದೆ. ಸೊ ಎಲ್ಲಾ ಕಾಯಿಲೆಗಳು ಬರ್ತವೆ. ಎಸ್, ಅಂದ್ರೆ ಡಿಪ್ರೆಷನ್ ಇಂದ ಹೊರಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆರಂಭಿಸಿದಂತಹ ಚಟ ಮತ್ತೆ ಅದೇ ಒಂದು ಡಿಪ್ರೆಷನ್ ಗೆ ಮನುಷ್ಯನನ್ನ ತಳ್ಳುತ್ತೆ ಅನ್ನುವಂಥದ್ದು. ಎಸ್, ಮತ್ತಷ್ಟು ಮಾತನಾಡ್ತೀನಿ. ಸ್ಟೇಜಿಗೆ ಹೋಗಬೇಕು ಅಂತೇಳಿ ಕುಡಿದು ಮತ್ತೆ ಸ್ಟೇಜಿಗೆ ಹೋಗ್ಬೇಕಾದ್ರೆ ಕುಡಿಬೇಕಾಗ್ತದೆ. ಓಕೆ ಓಕೆ, ಇನ್ನಷ್ಟು ಮಾತನಾಡ್ತೀನಿ, ಅದರ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ಸಣ್ಣ ವಿರಾಮದ ನಂತರ. ಆರೋಗ್ಯ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ, ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಎಸ್ ಡಾಕ್ಟರ್, ಇನ್ನೊಂದು ಪ್ರಶ್ನೆ ಇರುವಂಥದ್ದು, ಅಂದರೆ ಈಗಾಗಲೇ ತಾವು ಹೇಳಿದ್ರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವಂಥ ಯೋಚನೆ ಸಾಕಷ್ಟು ಬಾರಿ ಒಂದು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರುವವರನ್ನು ಕಾಡುತ್ತೆ ಅನ್ನುವಂಥದ್ದು. ಇದರಿಂದ ನಾವು ಹೇಗೆ ಅಂತಹ ವ್ಯಕ್ತಿಗಳನ್ನು ಕಾಪಾಡಬಹುದು ಅಥವಾ ಇಂಥ ಯೋಚನೆಗಳಿಂದ ಹೇಗೆ ಅವರನ್ನು ಹೊರಗೆ ತರಬಹುದು ಅನ್ನುವಂಥದ್ದು? ನೋಡಿ, ಜಾಸ್ತಿಯಾಗಿ 95% ವರೆಗೆ, ಅಂದರೆ ಯಾವ ಕಂಪ್ಲೀಟೆಡ್ ಸ್ಯೂಸೈಡ್ ಎಲ್ಲಿರ್ತದೆ ಅಥವಾ ಆತ್ಮಹತ್ಯೆ ಎಲ್ಲಿ ನಡೀತಿರ್ತದೆ, ಅಲ್ಲಿ 95% ಇಂಥ ವ್ಯಕ್ತಿಗಳು ಎಲ್ಲೋ ಯಾವುದಾದ್ರೂ ಒಂದು ನಮೂನೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಯಿಂದ ಸಫರ್ ಆಗ್ತಿರ್ತಾರೆ. ಸೊ ಜಾಸ್ತಿಯಾಗಿ ಕೆಲವೊಂದು ಕಾಯಿಲೆಗಳು ಇವರನ್ನು ರಿಸ್ಕಲ್ಲಿ ಜಾಸ್ತಿ ಹಾಕುವಂಥ ಸಂದರ್ಭಗಳು ಬರ್ಬೋದು. ಹೇಗಾದರೆ ಕೆಲವೊಂದು ತುಂಬ ಸಿವಿಯರ್ ಡಿಪ್ರೆಷನಲ್ಲಿ ಆಗ್ಬೋದು, ಅಥವಾ ಕೆಲವೊಂದು ವ್ಯಕ್ತಿತ್ವದ ಅಸ್ವಸ್ಥತೆಗಳು ಇರ್ತದೆ, ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕಂಡೀಷನ್ಸಲ್ಲಿ ಈ ಆತ್ಮಹತ್ಯೆ ಅಂತ ಹೇಳುವುದೇನಿದೆ ಅದು ಜಾಸ್ತಿ ಕಂಡುಬರ್ತದೆ. ಸೊ ಒಂದೇನೆಂದರೆ ಈ ಕೆಲವೊಂದು ಆತ್ಮಹತ್ಯದಲ್ಲಿ ಎರಡು ಟೈಪ್ ಇರ್ತದೆ. ಒಂದು ಇಂಪಲ್ಸಿವ್ ಅಂತ ಹೇಳ್ತೀವಿ, ಸಡನ್ ಆಗಿ, ಅಂದರೆ ಚೆನ್ನಾಗಿರ್ತಾರೆ, ಏನು ತೊಂದರೆ ಇರಲ್ಲ, ಸಡನ್ ಒಂದು ತೊಂದರೆ ಬಂದಿದ್ದರಿಂದ ಅವರು ಈ ಡಿಸಿಷನ್ ಅಥವಾ ಈ ಹೇಸ್ಟಿ ಡಿಸಿಷನ್ ಅವರು ತೊಗೊಳ್ತಾರೆ. ಇನ್ನೊಂದು ಏನಂದರೆ ಅದು ಸ್ಲೋ ಆಗಿ, ಅಂದರೆ ಡಿಪ್ರೆಷನಲ್ಲಿ ನೋಡಿರುವಂಥದ್ದು, ಮೆಲ್ಲ ಕಾಯಿಲೆ ಜಾಸ್ತಿ ಆಗ್ತಾ ಹೋದಾಗ ಅವರಿಗೆ ಕೆಲವೊಂದು ಆಲೋಚನೆಗಳು ಬರ್ತದೆ. ಆಮೇಲೆ ಈ ಪದೇ ಪದೇ ಇಂಥ ಆಲೋಚನೆಗಳು ಬರುವುದು, ನಾನು ಸಾಯುವುದೇ ಒಳ್ಳೆಯದಂಥ ಆಲೋಚನೆ ಬರುವುದಾಗ ಅವ್ರು ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದೇ ಮನೇಲಿ ಯಾರು ಇಲ್ದಿದ್ದಾಗ ರೋಪ್ ಕಟ್
ಕಟ್ಟೋದು ಅಥವಾ ವಿಷ ತಗೊಂಡುದ ಅಥವಾ ಹೇಗೆ ನಾನು ಸಾಯ್ಬೇಕಂತ ಹೇಳೋದು ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಆ ಪ್ಲಾನ್ ಅನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅದು ಅದಕ್ಕೆ ಬೇಕಿದ್ದಂಥದ್ದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾರೆ. ಸೊ ಜಾಸ್ತಿಯಾಗಿ ಈ ಸ್ಯೂಸೈಡ್ ಹೇಗೆ ಐಡೆಂಟಿಫೈ ಮಾಡ್ಬೋದಂದ್ರೆ, ವ್ಯಕ್ತಿಗಳು ಜಾಸ್ತಿಯಾಗಿ ಎಲ್ಲೋ ಅವರ ಒಂದೇ ರಿಲೇಟಿವ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು ಅಥವಾ ಕ್ಲೋಸ್ ಮೆಂಬರ್ಸ್ ಯಾರು ಇರ್ತಾರೆ ಅವ್ರಿಗೆ ಎಲ್ಲೋ ಒಂದು ಎಕ್ಸ್ಪ್ರೆಸ್ ಮಾಡಿರ್ತಾರೆ, ನಾನು ಹೀಗಿರೋದಕ್ಕಿಂತ ಸಾಯೋದೇ ಒಳ್ಳೆಯದು, ನನಗೆ ಇದು ಆಲೋಚನೆ ಬರುವುದಂತ ಎಲ್ಲೋ ಹೇಳಿರ್ತಾರೆ. ಸೊ ಜಾಸ್ತಿಯಾಗಿ ನಾವು ಇಂಥ ಸಿಚುವೇಶನಲ್ಲಿ ಅದನ್ನು ಲೈಟಾಗಿ ತೊಗೊಂಡ್ಬಾರ್ದು. ಅವರಿಗೆ ಫರ್ದರ್ ಕೇಳ್ಬೋದು, ಏನು ತೊಂದರೆ ಇದೆ, ನಿಮ್ಗೇನಾದರೂ ತೊಂದರೆ ಇದೆ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಆಲ್ವೇಸ್ ನಮ್ಮ ಪ್ರಯತ್ನ ನಾವು ಮಾಡ್ಬೋದು. ಅವರನ್ನು ಇಲ್ಲಾದರೆ ಹೆಲ್ತ್ ಕೇರ್ ಪ್ರೊಫೆಷನಲ್ಗೆ ರೆಫರಲ್ ಕೊಡ್ಬೋದು ನಾವು. ಇನ್ನೊಂದೇನಂದರೆ ಜಾಸ್ತಿಯಾಗಿ ಮೆಂಟಲ್ ಹೆಲ್ತ್ ಏನಿದೆ, ಈ ಸಣ್ಣ ಸಣ್ಣ ಇಶ್ಯೂಸ್ ಸ್ಟಾರ್ಟ್ ಆದ ಕೂಡಲೇ ಅದಕ್ಕೆ ಹೆಲ್ಪ್ ತೊಗೊಂಡ್ರೆ ಈ ಕಾಯಿಲೆ ಜಾಸ್ತಿ ಆಗೋದಕ್ಕಿಂತ ಮುಂಚೆ ಅದಕ್ಕೆ ಚಿಕಿತ್ಸೆ ಮಾಡ್ಬೋದು. ಇನ್ನೊಂದು, ಇಂಥ ಕಂಡೀಷನ್ಸ್ನಲ್ಲಿ ಜಾಸ್ತಿಯಾಗಿ ಮೆಂಟಲ್ ಹೆಲ್ತ್ ಏನಿದೆ ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕಾಗ್ತದೆ. ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ನಮ್ಮ ಮನಸ್ಸಲ್ಲಿದ್ದ ಕೆಲವು ಭಾವನೆಗಳು ಆಲೋಚನೆಗಳನ್ನೆಲ್ಲ ನಮ್ಮ ಕ್ಲೋಸ್ ಯಾರಿದ್ದಾರೆ ಅವರೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದು. ಯಾವಾಗ ನಾವು ಅದು ನಮಗೆ ಇಟ್ಕೊಳ್ತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಶೇರ್ ಮಾಡ್ತೀವಿ ಅಫ್ಕೋರ್ಸ್ ನಮಗೆ ಒಂಥರ ರಿಲೀಫ್ ಬರ್ತದೆ. ಸೊ ಇನ್ನೊಂದು, ಸೂಸೈಡ್ ಬಗ್ಗೆ ಜಾಸ್ತಿಯಾಗಿ ಮಕ್ಕಳಿಗೆ ಅಥವಾ ಸ್ಕೂಲ್ಗಳಲ್ಲಿ ಎಜುಕೇಷನ್ ಮಾಡೋದು, ಸೇಯಿಂಗ್ ದಟ್ ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್, ಅಂದರೆ ಇದಕ್ಕೆ ಹೇಗೆ ನೀವು ಹೌ ಯು ಕ್ಯಾನ್ ಓವರ್ಕಮ್ ಇಟ್. ಸೊ ಸೈಕೋ ಎಜುಕೇಷನ್ ಅಥವಾ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಸಹ ಭಾರಿ ಮುಖ್ಯ. ಹಾಗೆ ಕೆಲವೊಂದು ಸೂಸೈಡ್ ಹೆಲ್ಪ್ ಲೈನ್ ನಂಬರ್ಸ್ ಅಂತ ಇದೆ, ಯಾರಿಗಾದರೂ ಆತ್ಮಹತ್ಯೆ ಮಾಡುವ ಆಲೋಚನೆಗಳು ಅಥವಾ ಫೀಲಿಂಗ್ಸ್ ಇದ್ದರೆ ಆ ನಂಬರಿಗೆ ಫೋನ್ ಮಾಡಿದರೆ ಆ ನಂಬರಲ್ಲಿ ಕೆಲವರು ಅವರಿಗೆ ಅಡ್ವೈಸ್ ಮಾಡೋದು ಅಥವಾ ಫರ್ದರ್ ಏನು ಮಾಡಬೇಕಂತ ಅಡ್ವೈಸ್ ಕೊಡೋದು ಸಹ ಮಾಡ್ತಾರೆ. ಓಕೆ, ಇನ್ನು ಡಾಕ್ಟರ್ ಶ್ರೀನಿವಾಸ್ ಭಟ್ರೆ, ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಬಯಸುವಂಥದ್ದು, ಈ ಒಂದು ಮಾನಸಿಕ ಸಮಸ್ಯೆಗಳು ಅಂದರೆ ಬರೋದಕ್ಕೆ ಇಂತಿಷ್ಟೇ ವಯಸ್ಸು ಅಂದರೆ ಇಂಥವರಲ್ಲಿ ಮಾತ್ರ ಕಾಣಿಸಿಕೊಳ್ಳುವಂಥದ್ದು ಅಂಥದ್ದು ಏನಾದರೂ ಇದೆಯಾ, ಅಥವಾ ಮಕ್ಕಳಲ್ಲಿ ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ, ಇದ್ರೆ ಹೇಗೆ ಕಾಣಿಸಿಕೊಳ್ಳುತ್ತದೆ ಅನ್ನುವಂಥದ್ದು? ಒಂದಂದರೆ ದೊಡ್ಡವರಲ್ಲಿ ಮಾತ್ರ ಮಾನಸಿಕ ಕಾಯಿಲೆಗಳು ಕಾಣಿಸಿಕೊಳ್ತದೆ, ಸಣ್ಣ ಮಕ್ಕಳಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ಮಾನಸಿಕ ಬೆಳವಣಿಗೆ ಆಗಿರುವುದಿಲ್ಲ, ಅವರಿಗೆ ಯಾಕೆ ಬರಬೇಕು ಅಂತೇಳಿ ಅನ್ನುವಂಥ ಒಂದು ಪ್ರಶ್ನೆ. ಹೆಚ್ಚಾಗಿ ಅದನ್ನು ನಂಬುವುದು ಇಲ್ಲ. ಆದರೆ ದೊಡ್ಡವರಿಗೆ ಏನೆಲ್ಲ ಕಾಯಿಲೆಗಳು ಬರ್ತದೋ ಅವುಗಳೆಲ್ಲವೂ ಮಕ್ಕಳಲ್ಲಿಯೂ ಬರ್ತದೆ, ಆದರೆ ಅದರ ಅನುಭವ ಮತ್ತು ಅವರ ಅನುಭೂತಿ ಬೇರೆ ಥರ ಇರ್ತದೆ. ಯಾಕಂದರೆ ಬೆಳವಣಿಗೆ ಹಂತದಲ್ಲಿರ್ತಾರೆ, ಅವರಿಗೆ ಕೆಲವು ವಿಷಯಗಳು ಅರ್ಥ ಆಗೋದಿಲ್ಲ. ಉದಾಹರಣೆಗೆ ದೊಡ್ಡವರಲ್ಲಿ ಮಾನಸಿಕ ಖಿನ್ನತೆ ಬಂದರೆ ಮನಸ್ಸಿಗೆ ಬೇಸರ, ನನಗೆ ಬೇಜಾರಾಗ್ತದೆ, ನನಗೆ ಯಾವುದರಲ್ಲೂ ಮನಸ್ಸು ಇಲ್ಲ, ನನಗೆ ಏನು ಮಾಡಬೇಕು ಅನಿಸೋದಿಲ್ಲ ಅಂಥೇಳಿ ದೊಡ್ಡವರು ಹೇಳ್ತಾ ಇದ್ದರೆ ಮಕ್ಕಳಿಗೆ ಇದು ಬೇಸರ ಅಂದರೆ ಏನು ಅಂತೇಳಿ ಗೊತ್ತಿರೋದಿಲ್ಲ. ಮಕ್ಕಳು ಕಿರಿಕಿರಿ ಮಾಡೋದು, ಕೋಪ ಮಾಡೋದು, ಅಮ್ಮನ ಹತ್ರ ಗಲಾಟೆ ಮಾಡೋದು, ಸ್ವಲ್ಪ ಮನೇಲಿದ್ದದನ್ನು ಸ್ವಲ್ಪ ಪುಡಿ ಮಾಡೋದು, ಒಟ್ಟಾರೆ ಆಫ್ ಮೂಡ್, ಮೂಡ್ ಸರಿ ಇಲ್ಲ. ಆದರೆ ಬೇಸರಕ್ಕಿಂತ ಹೆಚ್ಚು ಕೋಪದ ರೀತಿಯಲ್ಲಿ ಇರ್ತಾರೆ. ಅಂದರೆ ಇದು ಮಕ್ಕಳಲ್ಲಿ ಬರುವಂಥ ಡಿಪ್ರೆಷನ್ ಅನ್ನೋ ಒಂದು ಲಕ್ಷಣಗಳಿವೆ. ಸೊ ಮಕ್ಕಳಲ್ಲಿ ಆತಂಕದ ಕಾಯಿಲೆ ಬರ್ಬೋದು, ಮಕ್ಕಳಲ್ಲಿ ಡಿಪ್ರೆಷನ್ ಬರ್ಬೋದು, ಮಕ್ಕಳಲ್ಲಿ ಸಣ್ಣ ಮಕ್ಕಳಿಗಿಂತ ಅಂತ ಹೇಳೋದಕ್ಕಿಂತ ಸಾಧಾರಣ ಒಂದು ಅಡೋಲೆಸೆಂಟೇಜ್ ಗ್ರೂಪ್ ಬರುವಾಗ ಅವರಿಗೆ ಒಸಿಡಿ ಬರ್ಬೋದು, ಸ್ಕಿಜೋಫ್ರೀನಿಯಾ ಬರ್ಬೋದು. ಇದು ಒಂದು, ಇದು ಒಂದು ರೀತಿಯ ಕಾಯಿಲೆಗಳು. ಇದನ್ನು ಬಿಟ್ಟು ಮಕ್ಕಳಲ್ಲಿ ಬರುವಂಥ ವಿಶೇಷ ರೀತಿಯಾಗಿರುವಂಥ ಬೇರೆ ಕಾಯಿಲೆಗಳಿದೆ, ನಾವು ಹೈಪರ್ ಕೈನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅತಿಯಾದ ಚಟುವಟಿಕೆಯಲ್ಲಿರುವಂಥ ಮಕ್ಕಳು, ಇವರಿಗೆ ಏನನ್ನೂ ಮಾಡಲಿಕ್ಕೆ ಆಗುವುದಿಲ್ಲ, ಕೆಲಸ ಮಾಡಲಿಕ್ಕೆ ಅಂದರೆ ಕಲೀಲಿಕ್ಕೂ ಆಗುವುದಿಲ್ಲ, ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಓದಲಿಕ್ಕೆ ಆಗುವುದಿಲ್ಲ, ಅಷ್ಟು ಮಾನಸಿಕ ಚಿತ್ತ ಚಂಚಲತೆ ಇರ್ತದೆ ಅವರಿಗೆ, ಅದರಿಂದಾಗಿ ಫೋಕಸ್ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಅತಿಯಾದ ಚಟುವಟಿಕೆ ಅಥವಾ ADHD ಅಂತ ಹೇಳ್ತೀವಿ. ಇನ್ನೊಂದು ಆಟಿಸಮ್, ಯಾವುದೋ ಒಂದು ರೀತಿಯಲ್ಲಿ ಯಾರೂ ಬೇಡ, ತನ್ನದೇ ಆದ ಒಂದು ಲೋಕ, ಇನ್ನೊಬ್ಬರ ಜೊತೆ ಬೆರೆಯುವುದಿಲ್ಲ, ಯಾರ ಜೊತೆ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ, ಅವನ ಕಿವಿಯೇ ಕೇಳುವುದಿಲ್ಲ ಅನ್ನುವಷ್ಟಕ್ಕೂ ತನ್ನಲ್ಲೇ ಲೀನನಾಗಿರ್ತಾನೆ, ಸ್ವಲೀನತೆ ಅಂತೇಳಿ ಹೇಳ್ತೀವಿ. ಈ ಥರದ ಕಾಯಿಲೆಗಳು ಮಕ್ಕಳಲ್ಲೇ ಸ್ಪೆಷಲ್ ಆಗಿರುವಂಥದ್ದು. ಆದರೆ ನಮ್ಮಲ್ಲಿ ಹೆಚ್ಚಾಗಿ ಕೇಳ್ಕೊಂಡು ಬರೋದು ಯಾರನ್ನ ಅಂತ ಹೇಳಿದ್ರೆ ಬುದ್ಧಿಮಾಂದ್ಯ ಮಕ್ಕಳನ್ನ, ಬುದ್ಧಿಮಾಂದ್ಯತೆ ಇರುವವರನ್ನ ಕರ್ಕೊಂಡು ಬಂದು ಇವರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ. ಆದರೆ ಬುದ್ಧಿಮಾಂದ್ಯತೆ ಅನ್ನುವಂಥದ್ದು ಮೆದುಳಿನ ಬೆಳವಣಿಗೆಯ ಒಂದು ಹಂತದಲ್ಲಿ ನಿಂತಿರುವಂಥದ್ದು. ಇದನ್ನು ನಾವು ಮೆದುಳಿನ ಬೆಳವಣಿಗೆಯನ್ನು ಹೆಚ್ಚು ಮಾಡಲಿಕ್ಕೆ ಮಾತ್ರೆಗಳಿಲ್ಲ, ಮೆಮೊರಿ ಹೆಚ್ಚು ಮಾಡಲಿಕ್ಕೆ ಮಾತ್ರೆಗಳಿಲ್ಲ, ಒಬ್ಬನ ನೆನಪನ್ನು ಹೆಚ್ಚು ಮಾಡಲಿಕ್ಕೆ ಇದ್ದಿದ್ರೆ ನಾವೇ ತಗೊಳ್ತಾ ಇರಲಿಲ್ವ? ಖಂಡಿತ. ಹಾಂ, ಆದ್ದರಿಂದ ಬುದ್ಧಿಮಾಂದ್ಯತೆಯನ್ನು ಸರಿಪಡಿಸಿ ಅವನನ್ನು ಬುದ್ಧಿವಂತನಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಎಷ್ಟು ಬುದ್ಧಿವಂತಿಕೆ ಇದೆ ಅವನಲ್ಲಿ ಉಳಿದಿದೆ, ಅದರಲ್ಲಿ ಏನು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿಕೊಡ್ತೇವೆ. ಓಕೆ, ಎಸ್ ಡಾಕ್ಟರ್ ಅನಿಲ್ ಶೆಟ್ಟಿ ಅವರೇ, ನಿಮ್ಮನ್ನು ಕೇಳೋದಕ್ಕೆ ಬಯಸುವಂಥದ್ದು, ಈ ಒಂದು ಮಾನಸಿಕ ಕಾಯಿಲೆಯಿಂದ ಯಾರಾದರೂ ಬಳಲ್ತಾ ಇದ್ದಾರೆ ಅಥವಾ ಯಾರಿಗೋ ಒಬ್ಬರು ಮಾನಸಿಕ ಸಮಸ್ಯೆಗಳಿದೆ ಅಂತಾದರೆ ಅವ್ರು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅನ್ನುವಂಥದ್ದು, ಅಂದರೆ ಇದರಿಂದ ಹೊರಗಡೆ ಬರೋದಕ್ಕೆ? ಸೊ ಫಸ್ಟ್ ಆಫ್ ಆಲ್ ಏನಿದೆ ಅಂದರೆ, ನಾವು ಒಂದು ನಮ್ಮ ಸೊಸೈಟಿ ಏನಿದೆ ಅದರಲ್ಲಿ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಬೇಕಾಗ್ತದೆ. ಮೊದಲಿನ ಕಾಲದಲ್ಲಿ ಯಾರಿಗಾದರೂ ಹುಷಾರಿಲ್ಲಾದರೆ ಅವನನ್ನು ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಕನಕನಾಡಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರು ನಾವೆಲ್ಲ ಸಣ್ಣದಿರೋದಾಗ. ಸೊ ಜಾಸ್ತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಈ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಯಾರಿಗೆ ಸಹ ಬರ್ಬೋದು,
does not differentiate. So just like the body is a part, the body is of a part. ಐ ಮೀನ್ ನಮ್ಮ ಶರೀರ ಏನಿದೆ ಹಾಗೆ ನಮ್ಮ ಮನಸ್ಸು ನಮ್ಮ ಶರೀರದೊಂದು ಭಾಗ. ಸೊ ವಿ ಶುಡ್ ನಾಟ್ ನೆಗ್ಲೆಕ್ಟ್ ಇಟ್. ಈಗ ನನ್ನ ಕೈಯಲ್ಲಿ ಏನಾದರೂ ಗಾಯ ಆದರೆ ಅದಕ್ಕೆ ಸ್ಟಿಚಸ್ ಬೇಕಿದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಟಿ ಇಂಜೆಕ್ಷನ್ ಹಾಕೊತೀನಿ, ಸ್ಟಿಚಸ್ ತೊಗೊಳ್ತೀನಿ. ಹಾಗೆ ಮನಸ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಸಹ ಅದರ ಚಿಕಿತ್ಸೆ ಏನಿದೆ ಕರೆಕ್ಟಾಗಿ ಮಾಡಬೇಕು. ನನ್ನ ಅಡ್ವೈಸ್ ಜಾಸ್ತಿಯಾಗಿ ಡಾಕ್ಟರ್ಸ್ ಅಡ್ವೈಸ್ ಏನಿದೆ ಅಂದರೆ ಸ್ಪೆಷಲಿಸ್ಟ್ಸ್ ಏನಿದ್ದಾರೆ ಅವ್ರ ಅಡ್ವೈಸ್ ಫಾಲೋ ಮಾಡಿ, ಅವ್ರ ಮೆಡಿಕೇಷನ್ಸ್ ಎಷ್ಟು ಸಮಯ ತೊಗೊಳ್ಬೇಕಂತಿದ್ರೆ ಅವರು ನಿಮ್ಮ ಬೆಸ್ಟ್ ಇಂಟ್ರೆಸ್ಟಲ್ಲೇ ಹೇಳಿರ್ತಾರೆ, ಅದನ್ನು ದಯವಿಟ್ಟು ಫಾಲೋ ಮಾಡಿ. ಇನ್ನೊಂದು ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಸ್ಟ್ರೆಸ್ಸನ್ನು ಕಮ್ಮಿ ಮಾಡುವಂಥ ಕೆಲವು ಟೆಕ್ನಿಕ್ಸ್ ಇರ್ತದೆ, ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ನಾವು. ನೀವು ಯೂಟ್ಯೂಬಲ್ಲಿ ಬೇಕಿದ್ರೆ ನೋಡ್ಬೋದು, ಜೇಕಬ್ಸನ್ಸ್ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಇನಿಷಿಯಲಿ ನಿಮ್ಗೊಂದು 10-15 ನಿಮಿಷದಲ್ಲಿ ಮಾಡುವಂಥ ಎಕ್ಸಸೈಸ್, ಬಾಡಿನ ಟೈಟ್ ಮಾಡೋದು ಮತ್ತು ಲೂಸ್ ಮಾಡಿ, ಅದು ಮಧ್ಯೆ ಬ್ರೀದಿಂಗ್ ಎಕ್ಸಸೈಸಸ್, ಅದು ಪರ್ಫೆಕ್ಟ್ ಮಾಡಿದರೆ 3-4 ಮಿನಿಟ್ಸಲ್ಲಿ ಕೂತಲ್ಲೇ ಮಾಡೋದು ಸಹ ಮಾಡ್ಬೋದು. ಇನ್ನೊಂದು ಏನಂದರೆ ಸ್ಲೀಪ್ ರೆಗ್ಯುಲರ್ಲಿ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಬಂದಾಗ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳು ಸಹ ಬರ್ಬೋದು. ಸೊ ಈಟ್ ಹೆಲ್ದಿ, ಸ್ಲೀಪ್ ಹೆಲ್ದಿ, ಲಿವ್ ಹೆಲ್ದಿ, ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ ಅದು ಮಾಡ್ಬೋದು. ಇನ್ನೊಂದು ಮುಖ್ಯವಾಗಿ ಏನು ಮಾಡಬಾರ್ದಂದ್ರೆ, ನಾನು ಕೆಲವೊಂದು ಸತಿ ನಾನು ಡೈಲಿ ಪ್ರಾಕ್ಟೀಸಲ್ಲಿ ನೋಡ್ತೀವಿ ಅಂದರೆ, ಯಾರೋ ಒಬ್ರು ಹೇಳಿರ್ತಾರೆ ಅವರಿಗೆ ನೀವು ಮಾತ್ರೆ ತೊಗೊಂಡ್ರೆ ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತಂತ. ಸೊ ಅವರು ಅವರ ಇದ್ನಲ್ಲಿ ಅಂದರೆ ಆಫ್ಕೋರ್ಸ್ ಅವರಿಗೆ ಸ್ವಲ್ಪ ವರಿ ಆಗುತ್ತೆ, ಆವಾಗ ಮಾತ್ರೆಯನ್ನು ಡಿಸ್ಕಂಟಿನ್ಯೂ ಮಾಡೋದು ಅಥವಾ ಸ್ಟಾಪ್ ಮಾಡೋದು ಸಂದರ್ಭ ಬರ್ಬೋದು. ಸೊ ಯಾವಾಗಲೂ ನಿಮಗೆ ಬೇಕಿದ್ರೆ ನಿಮ್ಮ ಡಾಕ್ಟ್ರಲ್ಲಿ ಅಷ್ಟು ವಿಶ್ವಾಸ ಇಲ್ಲ, ಅದನ್ನು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ. ಆದರೆ ಅನ್ಕ್ವಾಲಿಫೈಡ್ ಅಥವಾ ಕ್ವಾಲಿಫೈಡ್ ಯಾರಿಲ್ಲ ಅವರ ಮಾತಿಂದ ನಿಮ್ಮ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಏನು ತೊಂದರೆ ಬರಬಾರ್ದು. ಸೊ ರೆಗ್ಯುಲರ್ ಆಗಿ ನಿಮ್ಮ ಟ್ರೀಟ್ಮೆಂಟ್ ಏನಿದೆ ಅದು ಕಂಟಿನ್ಯೂ ಮಾಡಬೇಕು. ಓಕೆ, ಇನ್ನು ಸರ್ಕಾರ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿರುವಂತಂದರೆ, ಜನರಲ್ಲಿ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ, ಜೊತೆಗೆ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುವಂಥದ್ದು, ಇವುಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅನ್ನುವಂಥದ್ದು. ದಿವ್ಯಾ ಮೇಡಮ್, ಇದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತೇಳಿ ಬರುತ್ತೆ. ಇದರಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತೇಳಿ ಬರುತ್ತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಲ್ಲ, ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಒಂದು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಏನಿದೆ ಕಾರ್ಯನಿರ್ವಹಿಸ್ತಿದೆ. ಸೊ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಸೈಕೇಟ್ರಿಸ್ಟ್ ಮತ್ತು ಸೈಕೋಲಜಿಸ್ಟ್, ಸೈಕೇಟ್ರಿ ಸೋಷಿಯಲ್ ವರ್ಕರ್ ಮತ್ತು ಇಬ್ಬರು ಸ್ಟಾಫ್ ನರ್ಸಸ್ ಇರ್ತಾರೆ. ಇವರು ಈ ಟೀಮ್ ಬಂದುಬಿಟ್ಟು ಎಲ್ಲ ತಾಲೂಕಿಗೆ, ದಕ್ಷಿಣ ಕನ್ನಡದಲ್ಲಿ 5 ತಾಲೂಕು ಏನಿದೆ, 5 ತಾಲೂಕಿಗೆ ವಿಸಿಟ್ ಹೋಗಿ ಅಲ್ಲಿ ಚಿಕಿತ್ಸೆ ಕೊಡುವಂಥದ್ದು, ಉಚಿತ ಮಾತ್ರೆಗಳನ್ನು ಟ್ರೀಟ್ಮೆಂಟ್ ಕೊಡುವಂಥದ್ದು ಮತ್ತು ಅವೇರ್ನೆಸ್ ಕೊಡುವಂಥದ್ದು ಈ ಥರ ಪ್ರೋಗ್ರಾಮ್ಸ್ ಅಂದರೆ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆಸ್ತಿದ್ದೇವೆ. ಸೊ ಇಲ್ಲಿ ಈ ನಾವು ಕ್ಯಾಂಪ್ ಅಂತೇನು ಮಾಡ್ತೀವಿ, ಶಿಬಿರ ಅಂತೇಳಿ. ಇದು ಮೊದಲನೇ ಮಂಗಳವಾರ, ತಿಂಗಳ ಮೊದಲನೇ ಮಂಗಳವಾರ ಬಂಟ್ವಾಳ ತಾಲೂಕು ಆಸ್ಪತ್ರೆಯಲ್ಲಿ, ಮತ್ತು ಎರಡನೇ ಮಂಗಳವಾರ ಪುತ್ತೂರು ತಾಲೂಕು ಆಸ್ಪತ್ರೆಯಲ್ಲಿ, ಹಾಗೆ ಮೂರನೇ ಮಂಗಳವಾರ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ, ಹಾಗೆ 4ನೇ ಮಂಗಳವಾರ ಸುಳ್ಯ ತಾಲೂಕು ಆಸ್ಪತ್ರೆಯಲ್ಲಿ ಮಾಡ್ತಿದ್ದೇವೆ. ಹಾಗೆ ಮೊದಲನೇ ಶುಕ್ರವಾರ ಕಡಬ ಗವರ್ಮೆಂಟ್ ಆಸ್ಪತ್ರೆ ಇದೆ ಅಲ್ಲಿ, ಮತ್ತು ಎರಡನೇ ಶುಕ್ರವಾರ ಮೂಡಬಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಟೀಮ್ ಏನಿರುತ್ತೆ ಅಲ್ಲಿ ಹೋಗಿ ಕಾರ್ಯನಿರ್ವಹಿಸ್ತೇವೆ. ಇದು ಇದರಲ್ಲಿ ನಾವು ಎಲ್ಲ ಉಚಿತವಾಗಿ ನೀಡುವಂಥದ್ದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ, ಸೊ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಇರುತ್ತೆ, ಕೌನ್ಸಿಲಿಂಗ್ ಬೇಕಿದ್ದವ್ರಿಗೆ ಕೌನ್ಸಿಲಿಂಗ್ ಫ್ರೀ ಆಗಿರುತ್ತೆ, ಮೆಡಿಸಿನ್ಸ್ ಫ್ರೀ ಆಗಿರುತ್ತೆ, ಮತ್ತು ಕೆಲವೊಂದು ಟೈಮ್ ಕೆಲವು ಮಕ್ಕಳಲ್ಲಿ ಆಗಿರ್ಬೋದು ಏನು ಐಕ್ಯೂ ಅಸೆಸ್ಮೆಂಟ್ ಏನಿರುತ್ತೆ ಅದು ಕೂಡ ನಮ್ಮ ಸೈಕಾಲಜಿಸ್ಟ್ ಇದ್ದಾರೆ, ಅವ್ರು ಐಕ್ಯೂ ಅಸೆಸ್ಮೆಂಟ್ ಮಾಡ್ತಾರೆ. ಕೆಲವೊಂದು ಸಿವಿಯರ್ ಪ್ರಾಬ್ಲಮ್ ಕೆಲವು ಪೇಷಂಟ್ ರೋಗಿಗಳಿಂದ ಅವರು ಬರಲಿಕ್ಕೆ ಕೇಳಲ್ಲ ಕ್ಯಾಂಪಿಗೆ. ಸೊ ಅಂಥ ಟೈಮ್ ಏನಿದ್ರೆ ನಾವು ಹೋಗಿ ಹೋಮ್ ವಿಸಿಟ್ ಮಾಡ್ತೀವಿ, ಮನೆಯಲ್ಲಿ ನೋಡಿಬಿಟ್ಟು ಅಂಥವರಿಗೆ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತು ಫಾಲೋಅಪ್ ಮಾಡ್ತೀವಿ. ಸೊ ಈ ಥರ ಇರುತ್ತೆ. ಮತ್ತು ಅವೇರ್ನೆಸ್ ಮಾಹಿತಿ ಕಾರ್ಯಕ್ರಮ ಅಂತ ಹೇಳಿಕೊಡ್ತೀವಿ, ಅದು ಮಕ್ಕಳಿಗೆ ಮತ್ತು ಟೀಚರ್ಸ್ನವರಿಗೆ ಎಲ್ಲ ಥರದ ಅಂದರೆ ಪೊಲೀಸಸ್ಗೆ ಇನ್ ಡಾಕ್ಟರ್ಸ್ಗೆ ಕೊಟ್ಟಿರ್ತದೆ, ಹಾಗೆ ಲಾಯರ್ಸ್ನವರಿಗೆ, ಸ್ಟೂಡೆಂಟ್ಸಿಗೆ, ಕಮ್ಯುನಿಟಿ ಮೆಂಬರ್ಸ್ಗೆ ಎಲ್ಲರಿಗೆ ಕೂಡ ಇದರ ಮಾಹಿತಿ ಕಾರ್ಯಕ್ರಮವನ್ನು ಅದು ಉಚಿತವಾಗಿ ನೀಡ್ತಾ ಬರ್ತಿದ್ದೇವೆ. ಅಂದ್ರೆ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದ್ರೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಆಗಿರುವಂತಹ. ಸೊ ಅದಕ್ಕೆ ಕೂಡ ಎಲ್ಲರೂ ಗಮನವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಎಸ್, ನಾನು ಮೂರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ. ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಂಡ್ರಿ, ಅಂದ್ರೆ ಮಾನಸಿಕ ಆರೋಗ್ಯ, ಅದರಲ್ಲಿ ಇರುವಂತಹ ಚಿಕಿತ್ಸೆಗಳು, ಸಮಸ್ಯೆಗಳು, ಜೊತೆಗೆ ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರಿ. ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು ವೀಕ್ಷಕರೇ. ಇದು
ಆರೋಗ್ಯ ಭಾಗ್ಯ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಒಂದು ಪ್ರಾಮುಖ್ಯತೆಯ ಬಗ್ಗೆ ಅತಿಥಿಗಳು ತಿಳಿಸಿರುವಂಥದ್ದು, ಅಂದರೆ ಮನುಷ್ಯನಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ನಿರ್ಲಕ್ಷ್ಯ ಮಾಡಿದರೆ ಅದರಿಂದ ಮುಂದಕ್ಕೆ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂಥದ್ದು. ಸೊ ಅಂದರೆ ಮಾನಸಿಕ ಸಮಸ್ಯೆಗಳನ್ನು ಕೂಡ ಪರಿಣಾಮಕಾರಿಯಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಇದಕ್ಕೆ ಮಾತ್ರ ಅಲ್ಲ, ಇದಕ್ಕೆ ಯಾರಾದರೂ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಉನ್ನತ ಮಟ್ಟದ ಚಿಕಿತ್ಸೆ ಪಡೆಯೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಸರ್ಕಾರದ ವತಿಯಿಂದಲೇ ಉಚಿತವಾಗಿ ತಪಾಸಣಾ ಶಿಬಿರಗಳು ಜೊತೆಗೆ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗ್ತಾ ಬರ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ತಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ಗಮನವನ್ನು ವಹಿಸಬೇಕು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.